ಹಾಯ್ ಹಲೋ ಹವಾರ್ಯು ಎಲ್ಲ ಸ್ಪರ್ಧಾ ಮಿತ್ರರಿಗೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ನೇಹಿತ ವಿಜಯ ಇಂದ್ರ ಎಮ್ಮ ಮಹಿಷಿ ಸ್ನೇಹಿತರೆ ಕಳೆದ ಕ್ಲಾಸ್ನಿಂದ ಪಿ ಎಸ್ ಐ ಪೇಪರ್ ನಂಬರ್ ಒನ್ನಲ್ಲಿ ಬರುವ ಕೆ ಎಸ್ ಮೇನ್ಸ್ ಎಕ್ಸಾಮಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಬರುವ ಐ ಎ ಎಸ್ ಮೇನ್ಸ್ ಎಕ್ಸಾಮ್ದಲ್ಲೂ ಸಹಿತ ಅರ್ಹತಾ ಪರೀಕ್ಷೆ ಕ್ವಾಲಿಫೈಂಗ್ ಎಕ್ಸಾಮ್ನಲ್ಲಿ ಬರುವ ಪ್ರಿಸಿ ರೈಟಿಂಗ್ ಸಂಕ್ಷಿಪ್ತ ಬರಹದ ಬಗ್ಗೆ ಕೆಲವೊಂದು ವಾಕ್ಯಗಳನ್ನ ಓಕೆ ಪ್ಯಾರಾಗ್ರಾಫ್ ಅಥವಾ ಲೇಖನಗಳನ್ನು ಪ್ರಿಸಿ ಅಥವಾ ಸಂಕ್ಷಿಪ್ತ ಮಾಡುವ ಮೊದಲ ಹಂತದಲ್ಲಿ ಕೆಲವೊಂದು ವಾಕ್ಯಗಳನ್ನು ಕಡಿಮೆ ಮಾಡಿ ಹೆಂಗೆ ಬರೆಯುವುದು ಸಂಕ್ಷಿಪ್ತ ಹೆಂಗೆ ಬರೆಯುವುದು ದೊಡ್ಡ ದೊಡ್ಡ ವಾಕ್ಯಗಳನ್ನ ಅದೇ ಅರ್ಥ ಬರುವಂಗೆ ಅದೇ ಕಾಲದಲ್ಲಿ ಯಾವ ರೀತಿ ಬರೆಯುವುದನ್ನು ನಾವು ಕಲಿತಾ ಇದ್ದೀವಿ ಓಕೆ ಒಂದರಿಂದ ಏಳು ವಾಕ್ಯಗಳನ್ನು ಕಳೆದ ಕ್ಲಾಸ್ನಲ್ಲಿ ಮಾಡಿದ್ದೀವಿ ಸಣ್ಣ ಸಣ್ಣ ವಾಕ್ಯಗಳು ಕ್ರಮೇಣವಾಗಿ ಓಕೆ ವಾಕ್ಯಗಳ ಅಳತೆಯನ್ನು ದೊ ದೊಡ್ದು ಮಾಡೋಣ ಅದಾದ ಮೇಲೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಲೇಖನವನ್ನು ಅಥವಾ ಪ್ಯಾರಾಗ್ರಾಫನ್ನು ಪ್ರಿಸಿ ಮಾಡೋಣ ಸೊ ಇನ್ನೊಮ್ಮೆ ಇವತ್ತೇ ನೋಡುವವರಿಗೆ ಕೆಲವೊಂದು ಸೂಚನೆಗಳು ಪ್ರಿಸಿ ರೈಟಿಂಗ್ ಮಾಡಬೇಕಾದ್ರೆ ಮೈ ಡಿಯರ್ ಫ್ರೆಂಡ್ಸ್ ನಂಬರ್ ಒನ್ ಸಾಂದರ್ಭಿಕವಾಗಿ ಅಂತ ತಿಳ್ಕೊಬೇಕು ಯಾಕಂದರೆ ಇದಕ್ಕೆ ಇದೇ ಥರ ಒಂದು ನಿಯಮ ಸೂತ್ರ ರೂಲ್ ಫಾರ್ಮುಲಾ ಅಂತ ಇಲ್ಲ ಓಕೆ ಸಕಾರಾತ್ಮಕ ಮನೋಭಾವದಿಂದ ಪ್ರಯತ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಇದರಲ್ಲಿ ಪರಿಣಿತಿಯನ್ನು ಹೊಂದಬೋದು ಹೀಗಾಗಿ ಸಾಂದರ್ಭಿಕವಾಗಿ ಕ್ರಿಯಾವಿಶೇಷಣ ನಾಮ ವಿಶೇಷಣ ಅಂದರೆ ಅಡ್ವರ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್ ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್ ಕ್ಯಾನ್ ಬಿ ಡಿಲೀಟೆಡ್ ಅವನ್ನು ತೆಗಿಬೋದು ಎಕ್ಸ್ಪ್ಲನೇಟರಿ ಆ್ಯಂಡ್ ಡೆಕೋರೇಟಿವ್ ವಿವರಣಾತ್ಮಕ ಮತ್ತು ಅಲಂಕಾರಿಕ ಪದಗಳನ್ನ ತೆಗಿಬೋದು ಓಕೆ ಇನ್ನ ಕೂಡಿ ಬರೆಯುವ ಪದಗಳನ್ನು ಕೂಡಿ ಬರೆಯಲು ಸಾಧ್ಯವಿದ್ದರೆ ಅವನ್ನ ಬರಿಬಹುದು ಪದಗಳು ಹೆಚ್ಚು ಕಡಿಮೆ ಆಗಬೇಕಂದ್ರೆ ಅದನ್ನು ವಿಂಬಡಿಸಿನೂ ಬರಿ ವಿಂಗಡಿಸಿನೂ ಬರಿಬೋದು ಉದಾಹರಣೆಗಳು ಉದಾಹರಣೆಗೆ ಓಕೆ ಶಾಲೆಗಳು ಇವೆ ಎರಡು ಪದ ಕೊಟ್ಟಿದ್ದಾರೆ ಒಂದೇ ಬೇಕಾಗಿದೆ ಶಾಲೆಗಳಿವೆ ಓಕೆ ಶಾಲೆಗಳಿವೆ ಅಂತ ಬರೆದಿರ್ತೀವಿ ನೂರು ಪದಗಳು ಬೇಕಾಗಿರುತ್ತೆ ತೊಂಬತ್ತೊಂಬತ್ತು ಪದ ಆಗಿರುತ್ತೆ ಏನು ಮಾಡಬೇಕು ಆವಾಗ ಶಾಲೆಗಳು ಇವೆ ಬರಿಬೋದು ಅಥವಾ ಇರುತ್ತವೆ ಅಂತ ಬರಿಬೋದು ಈ ರೀತಿ ವಿಭಜಿಸಿ ಮತ್ತು ಕೂಡಿಸಿ ಓಕೆ ಎರಡೂ ಬರೆಯುವ ಒಂದು ತಂತ್ರವನ್ನು ನಿನ್ನೆ ಕಲ್ತಿದ್ದೀವಿ ಸಾಕಷ್ಟು ವಾಕ್ಯಗಳನ್ನ ಮಾಡಿದ್ದೀವಿ ಇವನ್ನ ನೀವು ಅಳವಡಿಸ್ಕೋಬೋದು ಓಕೆ ಸೊ ಈ ರೀತಿ ಅದೇ ವಿಷಯವನ್ನು ಪ್ರತಿನಿಧಿಸುವಂಗೆ ನಿಮ್ಮದೇ ಭಾಷೆಯಲ್ಲಿ ಅದೇ ಕಾಲ ಟೆನ್ಸ್ ಅದೇ ವ್ಯಾಕರಣದಲ್ಲಿ ಅದೇ ಅರ್ಥ ಕೊಡುವಂಗೆ ಬರೆಯುವುದೇ ಸಂಕ್ಷಿಪ್ತ ಬರಹ ನೇರವಾಗಿ ಇಲ್ಲಿನ ಬರೆಯುವುದೇ ಇದರದ ಮೇನ ಮುಖ್ಯವಾದ ಉದ್ದೇಶ ಓಕೆ ಇನ್ನು ಇನ್ನೊಂದು ನಾವು ಮಹತ್ವ ಮತ್ತು ಅನಗತ್ಯ ಐ ಮೀನ್ ಮಹತ್ವ ಇಲ್ಲ ಮತ್ತು ಅವಶ್ಯಕ ಇಲ್ಲ ಇವುಗಳ ಬಗ್ಗೆ ನಾವು ವ್ಯತ್ಯಾಸ ಕಂಡು ಹಿಡ್ಕೋಬೇಕು ನಾವು ಯಾವುದಾದ್ರೂ ಒಂದು ಪದವನ್ನು ನಾವು ತೆಗೆದು ಬಂದರೆ ಅದು ಮಹತ್ವ ಇಲ್ಲ ಅಂತಲ್ಲ ಆ ಸಂದರ್ಭದಲ್ಲಿ ಓಕೆ ಅದಕ್ಕಿಂತ ಮಹತ್ವವಾದದ್ದು ಓಕೆ ಕೆಲವೊಂದು ಪದಗಳು ಇದಾವೆ ಹೀಗಾಗಿ ಅಲ್ಲಿ ಅವು ಅನವಶ್ಯಕ ಅಂತ ತಿಳ್ಕೊಬೇಕು ಹೊರತು ಅವು ಮಹತ್ವ ಅಲ್ಲ ಅಂತ ಅಲ್ಲ ಯಾಕೆ ನಾವು ಏನು ಮಾಡ್ತಾ ಇದ್ದೀವಿ ಪ ಪಿ ಎಸ್ ಐದಲ್ಲಿ ಒನ್ ಥರ್ಡ್ ಕಡಿಮೆ ಮಾಡ್ತಾ ಇದ್ದೀವಿ ಆರುನೂರು ಪದಗಳನ್ನು ಕೊಟ್ಟಿದ್ರೆ ಒಂದು ಪ್ಯಾರಾಗ್ರಾಫ್ದಲ್ಲಿ ನೀವು ಮಾಡಬೇಕಾದದ್ದು ಆರುನೂರು ಇಂಟು ಒನ್ ಥರ್ಡ್ ದ್ಯಾಟ್ ಈಸ್ ಟೂ ಹಂಡ್ರೆಡ್ ವರ್ಡ್ಸ್ ಸೊ ನಾಲ್ಕುನೂರು ಪದಗಳನ್ನು ತೆಗಿಬೇಕು ಸ್ನೇಹಿತರೆ ಹೀಗಾಗಿ ಓಕೆ ಸೊ ಮಹತ್ವ ಅಲ್ಲದ ರಿಪೀಟಾದ ಪದೇ ಪದೇ ಬಂದಿರುವ ಅಲಂಕಾರಿಕ ವಿವರಣಾತ್ಮಕ ಓಕೆ ಈ ರೀತಿ ಪದಗಳನ್ನು ಮಾಹಿತಿಯನ್ನು ತೆಗೆದು ಓಕೆ ಸೊ ನಾವು ಕೃಷಿ ಮಾಡ್ಬೋದು ಸೊ ಅದೇ ಸರಣಿಯನ್ನು ಮುಂದುವರಿಸಿ ಇವತ್ತು ಸ್ನೇಹಿತರೆ ಈ ಎಂಟನೇ ವಾಕ್ಯವನ್ನು ಮಾಡ್ತಾ ಇದ್ದೀವಿ ಓಕೆ ಸೊ ಗಣೇಶ ಚತುರ್ಥಿಯ ಹಬ್ಬದ ಅಕ್ಕಪಕ್ಕ ಹಿಂದೆ ಮುಂದೆ ಕೆಲವೊಂದು ಅಂಗಡಿಗಳಲ್ಲಿ ಓಕೆ ಈ ರೀತಿ ಬ್ಯಾನರ್ ಹಾಕಿರ್ತಾರೆ ಅದಕ್ಕೆ ಹೇಳ್ತಾ ಇರ್ತೀನಿ ಶೇತ್ರೆ ಈ ಟ್ರಾನ್ಸ್ಲೇಷನ್ ಮತ್ತು ಪ್ರಿಷಿ ರೈಟಿಂಗ್ ಆಬ್ಸರ್ವೇಷನ್ ಕಂಡುಕೊಳ್ಳುವಿಕೆಯಿಂದನೂ ಕಲಿಬಹುದು ಒಂದು ಏನಾದರೂ ಸೆಂಟೆನ್ಸ್ ನೋಡ್ತೀರಾ ಒಂದು ವಾಕ್ಯವನ್ನು ನೋಡ್ತೀರಾ ಅಡ್ವರ್ಟೈಸ್ಮೆಂಟ್ ಜಾಹೀರಾತು ನೋಡ್ತೀರಾ ಓಕೆ ಅದರಲ್ಲಿ ಹೊಸ ಪದ ಯಾವುದಿದೆ ಅವಶ್ಯವಾಗಿ ಕಂಡುಕೊಳ್ಳಿ ಓಕೆ ಈ ರೀತಿ ಕಲಿತರೆ ಇಂಟ್ ಆಸಕ್ತಿಯಿಂದ ಕಲಿತೀರಾ ಶಾಶ್ವತವಾಗಿ ಕಲಿತೀರಾ ಓಕೆ ಆ್ಯಂಡ್ ದಟ್ ಈಸ್ ವಾಟ್ ಈಸ್ ನೀಡೆಡ್ ಬರೀ ಟೇಬಲ್ ಮೇಲೆ ಕುತ್ಕೊಂಡೇ ಕಲಿಬೇಕಂತಲ್ಲ ಬೈ ಆಬ್ಸರ್ವೇಷನ್ ಓಕೆ ಸೊ ಒಂದು ಬೋರ್ಡ್ ನೋಡ್ತೀರಾ ಒಂದು ಎಡ್ ಜಾಹೀರಾತು ನೋಡ್ತೀರಾ ಅದರಲ್ಲಿ ಟ್ರಾನ್ಸ್ಲೇಷನ್ಗೆ ಏನಾದರೂ ಅವಕಾಶ ಇದೆಯಾ ಅಥವಾ ಈ ದೊಡ್ಡ ವಾಕ್ಯವನ್ನು ಕಡಿಮೆ ಹೆಂಗೆ ಮಾಡ್ಬೋದು ಈ ರೀತಿ ನೀವು ವಿಚಾರ ಮಾಡ್ಬೋದು ಆ ನಿಟ್ಟಿನಲ್ಲಿ ಓಕೆ ಸೊ ಗಣೇಶ ಹಬ್ಬದ ಬಂದಾಗ ಆ ಮೂರ್ತಿಗಳ ಮಾರಾಟದ ಅಂಗಡಿಗಳ ಮುಂದೆ ಈ ರೀತಿ ನೀವು ಬೋರ್ಡನ್ನು ನೋಡಿರ್ಬೋದು ಏನಂತ ನಮ್ಮಲ್ಲಿ ಪಿ ಒ ಪಿ ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಗಣಪತಿ ಮೂರ್ತಿಗಳ ಮಾರಾಟವನ್ನು ನಿಷೇಧಿಸಿದೆ ಓಕೆ ಯಾವುದು ಇಲ್ಲ ನೀವು ತೆಗಿಬೋದು ಸುಂದರ ಮಣ್ಣಿನ ಗಣಪತಿಗಳು ಮಾತ್ರ ಯೋಗ್ಯ ಬೆಲೆಯಲ್ಲಿ ಲಭ್ಯವಾಗಿರುತ್ತವೆ ನೋಡಿ ಇದು ಯಾವುದು ನಿಷೇಧ ಬಿಟ್ಬಿಡಿ ಯಾವುದು ಬೇಕಾಗಿದೆ ನಾವು ಸಂಕ್ಷಿಪ್ತ ಮಾಡ್ತಾ ಇದ್ದೀವಿ ಅಲ್ಲಿ ಹೈಲೈಟ್ ಮೇನ್ ಏನಾಗುತ್ತೆ ಅಲ್ಲಿ ಏನು ದೊರಕುತ್ತವೆ ಅದನ್ನು ಹೇಳಿಬಿಟ್ಟರೆ ಸಾಕು ಪಿ ಒ ಪಿ ಹೆಂಗಾದರೂ ಸರ್ಕಾರ ನಿಷೇಧಿಸೆ ಸೊ ಹೀಗಾಗಿ ಸೊ ಈ ಪದಗಳು ಅನವಶ್ಯಕ ಇನ್ನು ಗಣಪತಿ ದೇವರು ಅವನಿಗೆ ಸುಂದರ ಅಂತ ಹೇಳಬೇಕಿಲ್ಲ ಓಕೆ ಅವನು ಹುಟ್ಟಿದಾಗಿಂದ ಸುಂದರನೇ ಇದ್ದಾನೆ ಅದು ಮುಖ್ಯ ಅಲ್ಲ ಅಂತಲ್ಲ ಇಲ್ಲಿ ಓಕೆ ಅದಕ್ಕಿಂತ ಮುಖ್ಯ ಮಣ್ಣಿನ ಗಣಪತಿಗಳು ಓಕೆ ಸೊ ಮಣ್ಣಿನ ಗಣಪತಿಗಳು ಪರಿಸರಕ್ಕೆ ನಾವು ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಪರಿಸರವನ್ನು ಉಳಿಸಬೇಕು ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಇದು ಭಾಳ ಇಂಪಾರ್ಟೆಂಟು ಹೀಗಾಗಿ ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಹೀಗಾಗಿ ಬರೇ ಗಣಪತಿಗಳ ಬದಲು ಅವಶ್ಯವಾಗಿ ಮಣ್ಣಿನ ಗಣಪತಿಗಳು ಓಕೆ ಮಾತ್ರ ಇನ್ನು ಯೋಗ್ಯ ಬೆಲೆಯಲ್ಲಿ ಓಕೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಒಂದು ವೇಳೆ ಡೌಟ್ ಬಂದರೆ ಇದು ಬೇಕೋ ಬ್ಯಾಡೋ ಆ ಕ್ಷಣಕ್ಕೆ ಡಾಟೆಡ್ ಲೈನ್ ಹಾಕ್ಕೊಂಬಿಡಿ ಅಂದರೆ ವೇಟಿಂಗ್ ಲಿಸ್ಟ್ ಕಡಿಮೆ ಬಿದ್ದರೆ ಪದವನ್ನು ಸೇರಿಸ್ಕೋಬೋದು ಬರೋಬ್ಬರಿ ಆದರೆ ಬಿಟ್ಬಿಡ್ಬೋದು ಓಕೆ ಇದನ್ನು ಸಹಿತ ನಿಮಗೆ ಇವತ್ತು ಹೆಚ್ಚುವರಿಯಾಗಿ ಹೇಳ್ತಾ ಇದ್ದೀನಿ ಯಾವುದೇ ಪದ ನಿಮಗೆ ಬೇಕಾಗಬಹುದು ಬೇಡವಾಗಬಹುದು ಎಂದು ನೆನೆಸಿದರೆ ಓಕೆ ವಿಚಾರ ಮಾಡ್ತಾ ಕುತ್ಕೋಬೇಡಿ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಕ್ಷಣಕ್ಕೆ ಡಾಟರ್ ಲೈನ್ ಹಾಕೊಂಬಿಡಿ ಓಕೆ ಮುಂದೆಲ್ಲ ವರ್ಡ್ಸ್ ಮಾಡಿದ ಮೇಲೆ ಕೌಂಟ್ ಮಾಡಿ ಹಂಡ್ರೆಡ್ ಬೇಕಾಗಿದೆ ಹಂಡ್ರೆಡ್ ಆಗಿದೆ ಬಿಟ್ಬಿಡಿ ತೊಂಬತ್ತೊಂಬತ್ತಾಗಿದೆ ಆವಾಗ ಆ ವರ್ಡನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಮಹತ್ವವಾಗಿ ಬೇಕೇ ಬೇಕಾದ ಪದ ಮಣ್ಣಿನ ಗಣಪತಿಗಳು ಮಾತ್ರ ಓಕೆ ಲಭ್ಯವಾಗಿರುತ್ತವೆ ಇದನ್ನು ಲಭ್ಯ ಅಂತಲೂ ಬರಿಬೋದು ಲಭ್ಯವಾಗಿವೆ ಲಭ್ಯವಾಗಿರುತ್ತವೆ ಎಲ್ಲನೂ ಪ್ರೆಸೆಂಟೆನ್ಸೆ ಸೊ ಯಾವುದು ನಿಷೇಧ ಇದೆ ಕಾರಣ ಇಲ್ಲ ಓಕೆ ಸೊ ಯಾವುದು ಇದೆ ಅದನ್ನು ಬರೆಯುವಂಥದ್ದು ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಮಣ್ಣಿನ ಗಣಪತಿಗಳು ಮಾತ್ರ ಲಭ್ಯವಾಗಿವೆ ಓಕೆ ಸೊ ದಿಸ್ ಈಸ್ ಅ ಪ್ರಿಶುರೈಟಿ ಮಣ್ಣಿನ ಗಣಪತಿಗಳು ಮಾತ್ರ ಲಭ್ಯ ಓಕೆ ಸೊ ಈ ರೀತಿ ಬರೆದಾಗ ಮತ್ತೊಮ್ಮೆ ಹೇಳ್ತಾ ಇದಕ್ಕೆ ಕೇಳಿಸ್ಕೊಳ್ಳಿ ನಮಗೆ ನೂರು ಪದ ಬೇಕಾಗಿದೆ ಇದನ್ನು ಬರೆದಾಗ ಪೂರ್ತಿ ಎಲ್ಲ ಎನಿಸ್ತೀರಿ ನೂರೇ ಆಗಿದೆ ಅಂತ ತಿಳ್ಕೊಳ್ಳಿ ಆವಾಗ ಈ ಯೋಗ್ಯ ಬೆಲೆಯಲ್ಲಿ ಕಾರಣವೇ ಇಲ್ಲ ಒಂದು ವೇಳೆ ನೂರು ಬೇಕಾಗಿದೆ ಆದರೆ ತೊಂಬತ್ತೆಂಟು ಆಗಿದೆ ಆವಾಗ ಡಾಟರ್ ಲೈನ್ ಆ್ಯಡ್ ಮಾಡ್ಕೊಳ್ಳಿ ಯೋಗ್ಯ ಬೆಲೆಯಲ್ಲಿ ಆವಾಗ ಎಲ್ಲ ಸೇರಿ ಹಂಡ್ರೆಡ್ ಸೊ ಇದೆಲ್ಲ ಸೇರಿ ಚಿತ್ತು ಬರಹದ ಜಾಗ ರಫ್ ಸ್ಪೇಸ್ ಅಂತ ಕೊಟ್ಟಿರ್ತಾರೆ ಪಿ ಎಸ್ ಐ ಆನ್ಸರ್ ಶೀಟಲ್ಲಿ ಬ್ಯಾಕ್ ಟು ಬ್ಯಾಕ್ ಒನ್ ಪೇಜ್ ಇರುತ್ತೆ ಪೆನ್ಸಿಲ್ನಿಂದ ಈ ಕೆಲಸವನ್ನು ಮಾಡಿ ಅಂದರೆ ಇರೇಸ್ ಮಾಡಿ ಅದನ್ನು ಅಳಕಿಸಿ ಮತ್ತೆ ಉಪಯೋಗ ಮಾಡಬಹುದು ಓಕೆ ಆವಾಗ ಸೊ ಬೇಕಾಗಿರೋ ಪದಗಳನ್ನ ಬೇಗ 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 ಪೆನ್ಸಿಲ್ನಿಂದ ಬರೆದಿಟ್ಕೊಳ್ಳಿ ಮಣ್ಣಿನ ಗಣಪತಿಗಳು ಮಾತ್ರ ಮಾತ್ರಲ್ಲ ಎಸೆಟ್ರಾ ಎಕ್ಸೆಟ್ರಾ ಇಡೀ ಪ್ಯಾರಾಗ್ರಾಫ್ ಹೇಳ್ತಾ ಇದ್ದೀನಿ ಓಕೆ ಸೊ ಎಲ್ಲ ಬರೆದ ಮೇಲೆ ಕೌಂಟ್ ಮಾಡಿ ಎಷ್ಟು ವರ್ಡ್ಸ್ ಬೇಕಾಗಿದೆ ನೂರು ಬೇಕಾಗಿದೆ ನೂರೇ ಆಗಿದೆ ಎಸ್ ಯಾವ್ಯಾವ ಬರೆದಿದ್ದೀರ ಫೈನಲ್ ಬಾಕ್ಸ್ ಆನ್ಸರ್ ಶೀಟಲ್ಲಿ ಎಂಟ್ರಿ ಮಾಡಕ್ಕೆ ಶುರು ಮಾಡಿಬಿಡಿ ಓಕೆ ಕಡಿಮೆ ಆದಾಗ ಯಾವ ಪದಗಳು ಡಾಟೆಡ್ ಹಾಕಿರ್ತೀರ ಅವನ್ನ ಸೇರಿಸ್ಕೊಂಡು ಎಷ್ಟು ಪದಗಳು ಬೇಕಾಗಿದೆ ಅಷ್ಟೇ ಪದಗಳನ್ನ ಮಾಡಿ ಓಕೆ ಬಾಕ್ಸ್ ಆನ್ಸರ್ ಶೀಟಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ಮೇಲೆ ಕಾಟ್ ಹಾಕೋದು ಓವರ್ ರೈಟಿಂಗ್ ಮಾಡುವಂಥದ್ದು ಓಕೆ ಅದು ಸೂಕ್ತವಲ್ಲ ಹೀಗಾಗಿ ಹೇಳ್ತಾ ಇದ್ದೀನಿ ರಫ್ ವರ್ಕ್ ಇರುತ್ತೆ ರಫ್ ಸ್ಪೇಸಲ್ಲಿ ಅವಶ್ಯವಾಗಿ ಈ ವರ್ಕನ್ನು ಮಾಡ್ಬೋದು ಓಕೆ ಸೊ ಇದರಲ್ಲಿ ಟೈಪ್ ಒನ್ ಮಣ್ಣಿನ ಗಣಪತಿಗಳು ಮಾತ್ರ ಲಭ್ಯ ಟೈಪ್ ಟು ಮಣ್ಣಿನ ಗಣಪತಿಗಳು ಯೋಗ್ಯ ಬೆಲೆಯಲ್ಲಿ ಲಭ್ಯ ಇನ್ನು ಲಭ್ಯ ಬದಲು ಲಭ್ಯವಾಗಿರುತ್ತವೆ ಲಭ್ಯವಾಗಿವೆ ಬರಿಬೋದು ಓಕೆ ಆ್ಯಂಡ್ ಫುಲ್ ಸ್ಟಾಪ್ ಕಾಮ ಎಲ್ಲ ಬಾಕ್ಸಲ್ಲೇ ಹಾಕುವಂಥದ್ದು ಓಕೆ ಸೊ ಇದೆಲ್ಲ ಸೇರಿ ಇನ್ನೊಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ ಇದು ಬಹಳ ಮೊತ್ತದ್ದು ರಿಪಿಟೇಷನ್ ಇಸ್ ಅ ಮದರ್ ಆಫ್ ಸ್ಕಿಲ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರೆದಿದ್ದನ್ನು ಟ್ರಾನ್ಸ್ಲೇಟ್ ಮಾಡಿದ್ದನ್ನು ಪ್ರಿಷಿಯೇ ಮಾಡಿದ್ದನ್ನು ಎಸ್ ಎ ಬರೆದಿದ್ದನ್ನು ಓದ್ಕೊಳ್ಳಿ ನಾನು ಹೆಂಗೆ ಬರೆದಿದ್ದೀನಿ ಅಂತ ಆ ಓದಬೇಕಿಂದ ರಿಪೀಟೇಶನ್ನಿಂದೂ ಸಾಕಷ್ಟು ಹೆಲ್ಪ್ ಆಗುತ್ತೆ ದ್ಯಾಟ್ಸ್ ವೈ ನೀವು ನಾನು ಆಬ್ಸರ್ವ್ ಮಾಡಿರ್ಬೋದು ಎಲ್ಲ ಕ್ಲಾಸುಗಳಲ್ಲಿ ಐ ರಿಪೀಟ್ ಮೋರ್ ಮತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಬಹಳ ಸಹಾಯ ಆಗಿದೆ ಓಕೆ ಸೊ ನಮ್ಮಲ್ಲಿ ಪಿ ಒ ಪಿಯ ಗಣಪತಿ ಮೂರ್ತಿಗಳ ಮಾರಾಟವನ್ನು ನಿಷೇಧಿಸಿ ಸುಂದರ ಮಣ್ಣಿನ ಗಣಪತಿಗಳು ಮಾತ್ರ ಯೋಗ್ಯ ಬಲಿ ಲಭ್ಯವಾಗಿರುತ್ತವೆ ಸೊ ವಾಟ್ ಈಸ್ ಅ ಟ್ರಾನ್ಸ್ಲೇಷನ್ ಐ ಮೀನ್ ಬ್ರಿಸಿ ರೈಟಿಂಗ್ ಮಣ್ಣಿನ ಗಣಪತಿಗಳು ಮಾತ್ರ ಲಭ್ಯ ಓಕೆ ಮತ್ತೊಮ್ಮೆ ಇನ್ನೊಂದು ಹಿಂಟ್ ಕೊಡ್ತಾ ನೋಡಿ ಇದನ್ನು ಮಾಡಿದಾಗ ನೂರ ಒಂದಾಗಿದೆ ನಮಗೆ ನೂರು ವರ್ಡ್ಸ್ ಬೇಕಾಗಿದೆ ಆವಾಗ ಮಾತ್ರ ವರ್ಡನ್ನು ಮತ್ತೆ ತೆಗೆದುಬಿಡ್ಬೋದು ಓಕೆ ಇದಕ್ಕೆ ಇದೇ ರೂಲ್ ಅಂತ ಇಲ್ಲ ಇದೇ ಒಂದೇ ನಿರ್ದಿಷ್ಟ ಉತ್ತರ ಅಂತ ಇಲ್ಲ ನಿಮಗೆ ಒಂದೇ ಉತ್ತರ ಹೇಳ್ತಾ ಇಲ್ಲ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಹೇಳ್ತಾ ಇದ್ದೀನಿ ಈ ಒಂದು ಪ್ಯಾರಾಗ್ರಾಫ್ ಮಾಡಿದಾಗ ನಮಗೆ ನೂರು ಪದಗಳು ಬೇಕಾಗಿದೆ ಅದನ್ನ ಇಷ್ಟೆಲ್ಲ ಬರೆದಾಗ ತೊಂಬ ನೂರ ಒಂದಾಗಿದೆ ಒಂದು ಕಡಿಮೆ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳಿ ಅವಾಗ ಏನು ಮಾಡ್ಬೋದು ಈ ಮಾತ್ರ ತೆಗೆದುಬಿಡ್ಬೋದು ಮಣ್ಣಿನ ಗಣಪತಿಗಳು ಲಭ್ಯ ಓಕೆ ಈ ರೀತಿ ಕೊಟ್ಟ ದೊಡ್ಡ ಪದವನ್ನು ದೊಡ್ಡ ವಾಕ್ಯವನ್ನು ಕಡಿಮೆ ಮಾಡಿ ಅದೇ ಅರ್ಥ ಬರೋಂಗೆ ಅದೇ ಕಾಲ ಟೆನ್ಸ್ ಗ್ರಾಮರ್ದಲ್ಲಿ ಬರೆಯುವಂಥದ್ದು ರೈಟ್ ಇನ್ನ ಸೊ ನೆಕ್ಸ್ಟ್ ಕೈಗಾರಿಕೆಗಳು ಯಂತ್ರಗಳು ವಾಹನಗಳು ಯಂತ್ರಗಳು ಬದಲು ಅವರು ಯಂತ್ರೋಪಕರಣಗಳು ಕೊಡಬಹುದು ಓಕೆ ಸೊ ಈ ರೀತಿ ಈ ಮೂಲಕ ಪದ ಸಂಪತ್ತನ್ನು ಬೆಳೆಸ್ಕೊಳ್ಳಿ ಎಲ್ಲ ಪದಗಳನ್ನು ಡಿಕ್ಷನರಿ ಶಬ್ದಕೋಶ ನಿಘಂಟುಗಳನ್ನು ರೆಫರ್ ಮಾಡಿ ಓದಿ ಬರೆದಿಟ್ಕೊಳ್ಳಿ ಅದು ಪ್ರಿಸಿ ರೈಟಿಂಗಕ್ಕೂ ಉಪಯೋಗ ಆಗುತ್ತೆ ಭಾಷಾಂತರಕ್ಕೂ ಉಪಯೋಗ ಆಗುತ್ತೆ ಕೈಗಾರಿಕೆಗಳು ಯಂತ್ರಗಳು ವಾಹನಗಳು ಸ್ಫೋಟಗಳು ವಿಮಾನಗಳು ಮತ್ತು ಸಾರ್ವಜನಿಕ ಧ್ವನಿವರ್ಧಕಗಳಂತಹ ಮೂಲಗಳಿಂದ ಉಂಟಾಗುವ ಓಕೆ ಎದರಿಂದ ಉಂಟಾಗುವ ಕೊಟ್ಟಿದ್ದಾರೆ ಶಬ್ದ ಮಾಲಿನ್ಯವು ಮನುಷ್ಯರ ಕಿವಿಯ ತಮ್ಮಟೆಯ ಮೇಲೆ ಅಪಾಯಕಾರಿ ಪರಿಣಾಮ ಉಂಟು ಮಾಡಬಲ್ಲದು ಓಕೆ ನೋಡಿ ಇದರಿಂದ ಆಗುವ ಶಬ್ದ ಮಾಲಿನ್ಯ ಇದನ್ನು ಉಂಟು ಮಾಡಬಲ್ಲದು ಓಕೆ ಎದರಿಂದ ಆಗದೆ ಇಲ್ಲಿ ಮೂಲ ಅನವಶ್ಯಕ ಯಾವುದು ಏನು ಮಾಡುತ್ತದೆ ಶಬ್ದ ಮಾಲಿನ್ಯ ಮನುಷ್ಯರ ಕಿವಿಯ ಕಿವಿಯ ತಮ್ಮಟೆ ಅಥವಾ ಕಿವಿ ಓಕೆ ಕಿವಿಯ ಮೇಲೆ ಅಪಾಯಕಾರ ಪರಿಣಾಮ ಉಂಟು ಮಾಡಬಲ್ಲದು ಓಕೆ ಸೊ ಇಲ್ಲಿ ಮೂಲಗಳು ಇದರ ಸೋರ್ಸ್ಗಳು ನಾಟ್ ನೆಸೆಸರಿ ಎದರಿಂದ ಓಕೆ ಓಕೆ ಇಂಪಾರ್ಟೆಂಟ್ ಇರಬಹುದು ಆದರೆ ಇಲ್ಲಿ ಎದರಿಂದ ಏನು ಆಗುತ್ತದೆ ನಾನು ನಾನು ಹೇಳಿದೆ ನನ್ನ ಗೆಳೆಯ ಆನಂದ ಕಷ್ಟಪಟ್ಟು ಶ್ರಮವಹಿಸಿ ಪಿ ಎಸ್ ಐ ಪಾಸಾದ ಫೈನಲ್ ರಿಸಲ್ಟ್ ಪಿ ಎಸ್ ಐ ಪಾಸಾದ ಓಕೆ ಕಷ್ಟಪಡೋದು ತರಬೇತಿ ಪಡೆಯೋದು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ ಅದು ಮಹತ್ವನೇ ಆದರೆ ಇಲ್ಲಿ ಅನವಶ್ಯಕ ಹೀಗಾಗಿ ಯಾವುದು ಏನು ಮಾಡುತ್ತದೆ ಶಬ್ದ ಮಾಲಿನ್ಯವು ಮನುಷ್ಯರ ಕಿವಿಯ ಮೇಲೆ ಅಥವಾ ಕಿವಿಯ ಹಾಂ ಕಿವಿಯ ಮೇಲೆ ಅಪಾಯಕರ ಪರಿಣಾಮ ಉಂಟು ಮಾಡಬಲ್ಲದು ಓಕೆ ಇನ್ನು ಅಪಾಯಕರ ಪರಿಣಾಮ ಬದಲು ದುಷ್ಪರಿಣಾಮ ಉಂಟು ಮಾಡಬಲ್ಲದು ಅಂತಲೂ ಬರಿಬೋದು ಓಕೆ ಸೊ ವಿಭಜಿಸಿನೂ ಬರಿಬೋದು ಕೂಡಿಸಿನೂ ಬರಿಬೋದು ಅಂತೂ ಇಂತೂ ಬೇಕಾಗುವ ಪದಗಳ ಸಂಖ್ಯೆಗೆ ಸರಿದೂಗಿಸ್ಬೇಕು ಸೊ ಈ ರೀತಿ ಬರೆದಾಗ ದೀಸ್ ಆರ್ ದ ಇಂಪಾರ್ಟೆಂಟ್ ವರ್ಡ್ಸ್ ಶಬ್ದ ಮಾಲಿನ್ಯವು ಮನುಷ್ಯರ ಕಿವಿಯ ಮೇಲೆ ಅಪಾಯಕರ ಪರಿಣಾಮ ಉಂಟು ಮಾಡಬಲ್ಲದು ಆ್ಯಂಡ್ ದಟ್ ಈಸ್ ದ ಫೈನಲ್ ಪ್ರಿಶಿ ರೈಟಿಂಗ್ ಆಫ್ ದಿಸ್ ಯಾವುದು ಏನು ಮಾಡುತ್ತದೆ ಶಬ್ದ ಮಾಲಿನ್ಯವು ಮನುಷ್ಯರ ಕಿವಿಯ ಮೇಲೆ ದುಷ್ಪರಿಣಾಮ ಉಂಟು ಮಾಡಬಲ್ಲದು ನೋಡಿ ಕೂಡಿಸಿ ಬರೆದಿದ್ದೀನಿ ಅಥವಾ ಅಪಾಯಕರ ಪರಿಣಾಮ ಉಂಟು ಮಾಡಬಲ್ಲದು ಓಕೆ ಈ ರೀತಿ ಬರೆದಾಗ ಅಪಾಯಕರ ಪರಿಣಾಮ ಎರಡು ವರ್ಡ್ಸ್ ಇದೆ ಸೊ ಎರಡು ವರ್ಡಿನ ಕೂಡಿ ಬರೆದಾಗ ದುಷ್ಪರಿಣಾಮ ಓಕೆ ಒಂದು ವೇಳೆ ಈ ವರ್ಡ್ ಇದ್ದಾಗ ಒಂದು ವರ್ಡ್ ಹೆಚ್ಚಿಗೆ ಬೇಕಾಗಿದೆ ಆವಾಗ ಈ ಪದಗಳು ಈ ರೀತಿ ಎರಡೂ ಆಯ್ಕೆಗಳ ಮೂಲಕ ನಾವು ಪರಿಚಯ ಮಾಡೋದನ್ನ ಕಲ್ಕೋಬೇಕು ಈ ರೀತಿ ಮಾಡಿದಾಗ ವಾಟ್ ಈಸ್ ದ ಫೈನಲ್ ಕೃಷಿ ರೈಟಿಂಗ್ ಕೈಗಾರಿಕೆಗಳು ಯಂತ್ರಗಳು ವಾಹನಗಳು ಸ್ಫೋಟಗಳು ವಿಮಾನಗಳು ಮತ್ತು ಸಾರ್ವಜನಿಕ ಧ್ವನಿವರ್ಧಕಗಳಂತಹ ಮೂಲಗಳಿಂದ ಉಂಟಾಗುವ ಶಬ್ದ ಮಾಲಿನ್ಯವು ಮನುಷ್ಯರ ಕಿವೆ ತಮ್ಮಟಿ ಮೇಲೆ ಅಪಾಯಕರ ಪರಿಣಾಮ ಉಂಟು ಮಾಡಬಲ್ಲದು ಇದರ ಕೃಷಿ ರೈಟಿಂಗ್ದ ಒಂದು ಹಿಂಟ್ ಅಂತಂದರೆ ಓಕೆ ಒಂದು ಮಾಹಿತಿ ಅಂತಂದರೆ ಯಾವುದು ಏನೂ ಉಂಟು ಮಾಡಬಲ್ಲದು ಬರೆದು ಬಿಡಿ ಅದೇ ಶಬ್ದ ಮಾಲಿನ್ಯವು ಮನುಷ್ಯರ ಕಿವಿಯ ಮೇಲೆ ದುಷ್ಪರಿಣಾಮ ಉಂಟು ಮಾಡಬಲ್ಲದು ಅಥವಾ ಅಪಾಯಕರ ಪರಿಣಾಮ ಉಂಟು ಮಾಡಬಲ್ಲದು ಸೊ ದಿಸ್ ಈಸ್ ಅ ಟೈಪ್ ಒನ್ ಆರ್ ಟು ಆಫ್ ದ ಸೆಂಟೆನ್ಸ್ ಇನ್ನು ಹತ್ತನೇ ವಾಕ್ಯ ಸ್ನೇಹಿತರೆ ಪ್ರತಿ ಭಾನುವಾರವು ಸಂಸ್ಥೆಯಲ್ಲಿ ಮಾದರಿ ಪರೀಕ್ಷೆ ಬರೆದು ಆ ಮೂಲಕ ಮೌಲ್ಯಮಾಪನದಿಂದ ಪಡೆದ ಅಂಕಗಳನ್ನು ಅಭ್ಯಾಸ ಮಾಡಿ ಅಧ್ಯಯಿಸಿ ಅಥವಾ ಅಭ್ಯಸಿಸಿ ನಂತರ ಕ್ರಮೇಣ ಸುಧಾರಿಸುತ್ತಾ ಮುನ್ನುಗ್ಗುವ ದಿನ ಆಗಿದೆ ಓಕೆ ಸೊ ಇದನ್ನು ಓದಿದಾಗೆ ಗೊತ್ತಾಗುತ್ತೆ ಸ್ನೇಹಿತರೆ ಭಾನುವಾರ ಯಾವ ದಿನ ಓಕೆ ಮಾದರಿ ಪರೀಕ್ಷೆಯ ಬರೆಯುವ ದಿನ ಆಗಿರುತ್ತದೆ ಅಷ್ಟೇ ಬರಲು ಸಾಕು ಆ ಮೂಲಕ ನೀನು ಪದೇ ಪದೇ ಇವ್ಯಾಲ್ಯುವೇಟ್ ಮಾಡ್ತೀಯ ಅಣ್ಣ ಎಷ್ಟು ಹೋದ ವಾರನ ಎಷ್ಟು ಮಾರ್ಕ್ಸ್ ತಗೊಂಡೆ ಈ ವಾರ ಎಷ್ಟು ಅಂಕಗಳನ್ನು ತಗೊಂಡೆ ಆ ಮೂಲಕ ಸುಧಾರಣೆ ಇದೆ ನೋ ಡೌಟ್ ಆದರೆ ಅಂತೂ ಇಂತೂ ಪ್ರತಿ ಭಾನುವಾರ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾರ್ಥಿಗಳಿಗೆ ಯಾವ ವಾರ ಓಕೆ ಸೊ ಮಾದರಿ ಪರೀಕ್ಷೆಯನ್ನು ಎದುರಿಸುವ ದಿನ ಸೊ ಇಡೀ ವಾಕ್ಯದ ಸಂಕ್ಷಿಪ್ತದಲ್ಲಿ ಏನೇನು ಬೇಕಾಗುತ್ತೆ ಪ್ರತಿ ಭಾನುವಾರ ಓಕೆ ಇನ್ನ ಮಾದರಿ ಪರೀಕ್ಷೆ ಯಾವ ಪರೀಕ್ಷೆ ಮಾದರಿ ಪರೀಕ್ಷೆ ದಿನವಾಗಿರುತ್ತದೆ ಓಕೆ ಬಾಕಿವೆಲ್ಲ ಓಕೆ ಅನವಶ್ಯಕ ಓನ್ಲಿ ಇಂಪಾರ್ಟೆಂಟ್ ಥಿಂಗ್ಸ್ ಸೊ ವಿ ಟು ವಿಡಲ್ ಎಕ್ಸಾಮಿನೇಷನ್ ಮಾಡೆಲ್ ಟೆಸ್ಟ್ ಆನ್ ಎವ್ರಿ ಸಂಡೇ ಅಷ್ಟು ಬರೆದು ಬಿಟ್ಟರೆ ಸಾಕು ಈ ರೀತಿ ಮಾಡಿದಾಗ ಇದನ್ನೆಲ್ಲ ಇಂಪಾರ್ಟೆಂಟ್ ಪದಗಳು ಇವಷ್ಟೇ ಪ್ರತಿ ಭಾನುವಾರ ಮಾದರಿ ಪರೀಕ್ಷೆ ಬಾಕಿವೆಲ್ಲ ಅನವಶ್ಯಕ ಅನವಶ್ಯಕ ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಪತ್ತಿಯಾಗಿ ಹೇಳಬೇಕೆಂದ್ರೆ ಅನವಶ್ಯಕವಾದನ್ನು ಬ್ರ್ಯಾಕೆಟಲ್ಲಿ ಹಾಕಿ ಬೇಡವಾದದನ್ನು ಬ್ರ್ಯಾಕೆಟ್ ಬಿ ಬಿ ನೆನಪಾಗುತ್ತೆ ಬೇಡವಾದದ್ದು ಬ್ರ್ಯಾಕೆಟ್ ಬೇಕಾದದ್ದು ಅಂಡರ್ಲೈನ್ ಓಕೆ ನಾ ಅಂಡರ್ಲೈನ್ ಮಾಡಿದ ಪದಗಳನ್ನ ಅದೇ ರೀತಿ ಬರಿಬೋದು ಅವನ್ನ ಕೂಡಿಸಿ ಅದೇ ಅಲ್ಲಿ ನಿಮ್ಮದೇ ಆದ ಭಾಷೆಯಲ್ಲೂ ವಾಕ್ಯವನ್ನು ರಚಿಸ್ಬೋದು ಓಕೆ ಸೊ ಈ ರೀತಿ ಮಾಡಿದಾಗ ಪ್ರತಿ ರವಿವಾರ ಓಕೆ ನೋಡಿ ಭಾನುವಾರಕ್ಕೆ ಇನ್ನೊಂದು ಹೆಸರು ಏನು ರವಿವಾರ ಸಮಾನಾರ್ಥಕ ಪದಗಳು ಇದ್ದರೆ ನೀವು ನಿಮ್ಮದೇ ಆದ ಭಾಷೆಯಲ್ಲಿ ಬರಿಬೋದು ಇದಕ್ಕೂ ಪದ ಸಂಪತ್ತು ಅವಶ್ಯಕ ಪ್ರತಿ ರವಿವಾರ ಮಾದರಿ ಪರೀಕ್ಷೆ ಎದುರಿಸುವ ದಿನವಾಗಿರುತ್ತದೆ ದಿನ ಅಥವಾ ದಿನವಾಗಿರುತ್ತದೆ ಅಥವಾ ದಿನವಾಗಿದೆ ಅಂತಲೂ ಬರಿಬೋದು ಅದೇ ಭಾಷೆಗಳ ಸುಂದರತೆ ವಿಶೇಷವಾಗಿ ಕನ್ನಡ ಭಾಷೆದ ಸುಂದರತೆ ಒಂದೇ ಪದವನ್ನು ಒಂದೇ ವಾಕ್ಯವನ್ನು ಹಲವಾರು ರೀತಿ ನಾವು ಅರ್ಥೈಸ್ಕೋಬೋದು ಬರೀಬೋದು ಓಕೆ ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್ ಪ್ರತಿ ಭಾನುವಾರ ಮಾದರಿ ಪರೀಕ್ಷೆ ಎದುರಿಸುವ ದಿನ ಅಥವಾ ದಿನವಾಗಿರುತ್ತದೆ ರೈಟ್ ಎಸ್ ನೆಕ್ಸ್ಟ್ ಮೈ ಡಿಯರ್ ಫ್ರೆಂಡ್ಸ್ ವಿ ಕ್ಯಾನ್ ಟೇಕ್ ನೆಕ್ಸ್ಟ್ ಎಕ್ಸಾಂಪಲ್ ಪರಿಸರ ಸಂರಕ್ಷಣೆಯನ್ನು ಮಾಡಲು ನಾವು ಅವಶ್ಯಕವಾಗಿ ಹೆಚ್ಚು ಮರಗಳನ್ನು ಬೆಳೆಸಬೇಕು ನವೀಕರಿಸಬಹುದಾದ ಇಂಧನಗಳನ್ನು ಬಳಸಬೇಕು ಪರಿಸರ ಸ್ನೇಹಿ ವಾಹನಗಳನ್ನು ಉಪಯೋಗಿಸಬೇಕು ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ವಾಹನಗಳ ಹೊಗೆಯನ್ನು ನಿಯಂತ್ರಿಸಬೇಕು ನೋಡಿ ಒಂದು ಐದಾರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಏನೇನು ಹೆಚ್ಚು ಮರಗಳನ್ನು ಬೆಳೆಸಬೇಕು ಒಂದು ನವೀಕರಿಸಬಹುದಾದ ಇಂಧನಗಳನ್ನು ಬಳಸಬೇಕು ಎರಡು ಪರಿಸರ ಸ್ನೇಹಿ ವಾಹನಗಳನ್ನು ಉಪಯೋಗಿಸಬೇಕು ಮೂರು ನಾಲ್ಕನೇದ್ದು ಸಾರ್ವಜನಿಕ ಸಾರಿಗೆ ಬಳಸಬೇಕು ಐದನೇದ್ದು ವಾಹನಗಳ ಹೊಗೆಯನ್ನು ನಿಯಂತ್ರಿಸಬೇಕು ಓಕೆ ಈ ಐದು ಏನು ಒಂದು ಪಾಯಿಂಟ್ಸ್ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅವೆಲ್ಲ ಏನು ಸ್ನೇಹಿತರೆ ಓಕೆ ನೋಡಿ ಪರಿಸರ ಸಂರಕ್ಷಣೆ ಮಾಡಲು ಬೇಕಾಗಿರುವ ಪೂರಕವಾದ ಹೆಜ್ಜೆಗಳು ಅಥವಾ ಕ್ರಮಗಳು ಅಂತ ಹೇಳ್ಬೋದು ಅವನ್ನೆಲ್ಲ ಬರೆಯುವ ಬದಲು ಓಕೆ ಸೊ ಇವ್ ಫಾರ್ ಫಾರ್ ಎಕ್ಸಾಂಪಲ್ ಪುಸ್ತಕ ಪೆನ್ಸಿಲ್ ರಬ್ಬರ್ ಇರೇಸರ್ ನೋಟ್ಬುಕ್ ಇವೆಲ್ಲ ಬದಲು ಏನಂತ ಹೇಳ್ಬೋದು ಸಾಮಗ್ರಿಗಳು ಶಿಕ್ಷಣದ ಸಾಮಗ್ರಿಗಳು ಶೈಕ್ಷಣಿಕ ಸಾಮಗ್ರಿಗಳು ಎಟ್ಸೆಟ್ರಾ ಅದೇ ರೀತಿ ಈ ಐದು ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ಇವನ್ನು ಏನಂತ ಹೇಳ್ಬೋದು ಪರಿಸರ ಸಂರಕ್ಷಣೆ ಮಾಡುವಂಥ ಕ್ರಮಗಳು ಸೊ ಪರಿಸರ ಸಂರಕ್ಷಣೆ ಮಾಡಲು ನಾವೇನು ಮಾಡಬೇಕು ಈ ಐದು ಮಾಡಬೇಕು ಐದು ಏನಿವು ಓಕೆ ಪರಿಸರ ಪೂರ್ವಕ ಕ್ರಮಗಳು ಓಕೆ ಸೊ ಇದನ್ನು ಮಾಡಲು ಇವನ್ನು ಅನುಸರಿಸಬೇಕು ಅಂತ ಹೇಳಿಬಿಟ್ರೆ ಸಾಕು ಮಾಡಿ ಫ್ರೆಂಡ್ಸ್ ಸೊ ದೊಡ್ಡ ಪದ ದೊಡ್ಡ ವಾಕ್ಯ ಅತಿ ಸಣ್ಣ ವಾಕ್ಯವಾಗಿ ಪ್ರ ಬದಲಾವಣೆ ಆಗುತ್ತೆ ಅದೇ ಅರ್ಥ ಕೊಡೋದರಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಏನು ಪರಿಸರ ಸಂರಕ್ಷಣೆಯನ್ನು ಮಾಡಲು ಸೊ ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲಗಳೇನು ಪರಿಸರ ಪೂರ್ವಕ ಕ್ರಮಗಳು ಓಕೆ ಅವುಗಳನ್ನು ಅಳವಡಿಸಬೇಕು ಅಥವಾ ಅನುಸರಿಸಬೇಕು ಓಕೆ ಸೊ ಈ ರೀತಿ ಯಾವುದೋ ಒಂದು ಪದವನ್ನು ಬರಿಬೋದು ಸೊ ಎಲ್ಲ ಸೇರಿ ಏನಾಗ್ಬೋದು ಸ್ನೇಹಿತರೆ ಪರಿಸರ ಸಂರಕ್ಷಣೆಗಾಗಿ ಓಕೆ ಪರಿಸರ ಸಂರಕ್ಷಣೆಯನ್ನು ಮಾಡಲು ಬದಲು ಪರಿಸರ ಸಂರಕ್ಷಣೆಗಾಗಿ ಅಥವಾ ಪರಿಸರ ಸಂರಕ್ಷಣೆಯ ಗೋಸ್ಕರ ಓಕೆ ನಾವು ಪರಿಸರ ಪೂರ್ವಕ ಕ್ರಮಗಳನ್ನು ಅಳವಡಿಸಬೇಕು ಅಥವಾ ಪರಿಸರ ಪೂರ್ವಕ ಕ್ರಮಗಳನ್ನು ಅನುಸರಿಸಬೇಕು ಓಕೆ ಪಾಲಿಸಬೇಕು ಪರಿಪಾಲಿಸಬೇಕು ನೋಡಿ ಎಲ್ಲ ಸಮಾನಾರ್ಥಕ ಪದ ಹೇನ ಬರೀ ಉತ್ತರ ಕೊಡ್ತಾ ಇಲ್ಲ ಮತ್ತು ಇವೇ ಎಕ್ಸಾಮಲ್ಲಿ ಬರ್ತಾವಂತಲ್ಲ ಬರೋದೇ ಇಲ್ಲ ಅಂತ ತಿಳ್ಕೊಳ್ಳಿ ಆದರೆ ಈ ರೀತಿ ವಾಕ್ಯ ಬಂದಾಗ ನೀವು ಯಾವ ರೀತಿ ಮಾಡ್ಬೋದು ಅದರ ಹಿಂದಿನ ನಿಮಗೆ ಹೆಂಗೆ ಮಾಡಬೇಕು ಎಂಬುದನ್ನು ಪಾಠ ಮಾಡ್ತಾಯಿದ್ದೀವಿ ಅದನ್ನು ಅವಶ್ಯವಾಗಿ ಕೇಳಿಕೊಂಡು ಇದನ್ನು ಬೇರೆ ಬೇರೆ ವಾಕ್ಯಗಳಲ್ಲಿ ಓಕೆ ಬೇರೆ ಬೇರೆ ಪ್ಯಾರಾಗ್ರಾಫ್ಗಳಲ್ಲಿ ಅನ್ವಯ ಮಾಡಿ ಮಾಡಿ ಸೊ ಇವೆಲ್ಲ ಒಂದು ಎರಡು ಮೂರು ನಾಲ್ಕು ಐದು ಏನು ಹೇಳ್ಬೋದು ಪರಿಸರ ಪೂರ್ವಕ ಕ್ರಮಗಳು ಇದು ಹೆಂಗೆ ಗೊತ್ತಾಗುತ್ತೆ ನಾವು ಸತತವಾಗಿ ಓದುವ ಹವ್ಯಾಸ ಬಳಸ್ಕೊಂಡಾಗ ಓಕೆ ಸೊ ಫಾರ್ ಎಕ್ಸಾಂಪಲ್ ಒಂದು ಅಡುಗೆ ಮಾಡಬೇಕಾದ್ರೆ ಅಡುಗೆ ಸಾಮಗ್ರಿಗಳು ಅಂತ ಹೇಳ್ಬೋದು ಆ ಸಾಮಗ್ರಿಗಳು ಯಾವುದು ಯಾವುದು ಅಕ್ಕಿ ಬೇಳೆ ಬೆಲ್ಲ ನೀರು ಸಾಸಿವೆ ಜೀರಿಗೆ ತರಕಾರಿ ಓಕೆ ಇವರು ಈ ಹತ್ತು ಪದಾರ್ಥ ಕೊಟ್ಟಿರ್ತಾರೆ ಇವೆಲ್ಲ ಸೇರಿ ನಾನೇ ಅಡುಗೆ ಮಾಡುತ್ತೇನೆ ಓಕೆ ಅಲ್ಲಿ ಏನು ಮಾಡಿಬೋದು ಅಡುಗೆ ಸಾಮಗ್ರಿಗಳನ್ನು ಸೇರಿಸಿ ಅಡುಗೆ ಮಾಡುತ್ತೇನೆ ನೋಡಿ ಈ ಒಂದು ಗೊತ್ತಾದರೆ ಸೊ ಸ್ವಲ್ಪ ಅದರಲ್ಲೇ ವಿಚಾರ ಮಾಡಿದರೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ ಬಿ ಪಾಸಿಟಿವ್ ಸಕಾರಾತ್ಮಕವಾಗಿ ಸ್ಪಂದಿಸಿ ಏನೋ ಒಂದು ಪರೀಕ್ಷೆ ಇದೆ ಅಂತ ನಾವು ಪ್ರಿಪೇರ್ ಮಾಡೋದಲ್ಲ ಈ ಕೌಶಲ್ಯ ಈ ಒಂದು ಜ್ಞಾನ ಏನಿದೆ ಜೀವನ ಪೂರ್ತಿ ಎಲ್ಲಾದರೂ ಉಪಯೋಗ ಬರುತ್ತೆ ಎಷ್ಟೋ ದೊಡ್ಡ ವಿಷಯವನ್ನು ಸ್ವಲ್ಪೇ ಕಾಲದಲ್ಲಿ ನಾವು ಹೇಳಬೇಕಾಗುತ್ತೆ ಎಷ್ಟೋ ಜನಕ್ಕೆ ಅವ್ರಿಗೂ ಟೈಮ್ ಇಲ್ಲ ನಿಮಗೂ ಟೈಮ್ ಇಲ್ಲ ಅವಾಗ ಏನು ಮಾಡಬೇಕು ಓಕೆ ದೊಡ್ಡ ವಿಷಯವನ್ನು ಸಣ್ಣದು ಮಾಡುವುದೇ ಪ್ರಿಷಿ ರೈಟಿಂಗ್ ಹೀಗಾಗಿ ಇದು ನಮ್ಮ ಜೀವನದಲ್ಲಿ ಅನ್ವಯ ಆಗತ್ತೆ ಭಾಷಾಂತರ ಮತ್ತು ಪ್ರಿಷಿ ಬರಹ ಅನ್ವಯ ಆಗುತ್ತೆ ಎಂಬ ಉದ್ದೇಶದಿಂದ ನಾವು ಮನಪೂರ್ವಕವಾಗಿ ಮಾಡಿದಾಗ ಆಟೋಮೆಟಿಕ್ ಆಗಿ ಆ ಜ್ಞಾನ ನಮಗೆ ಬಂದೇ ಬರುತ್ತೆ ಹೀಗಾಗಿ ಇದು ಬರೇ ಪರೀಕ್ಷೆಗಂತ ಪ್ರಿಪೇರ್ ಮಾಡಬೇಡಿ ಸ್ನೇಹಿತರೆ ಓಕೆ ನಮ್ಮ ಜ್ಞಾನದಗೋಸ್ಕರ ಮಾಡಿ ಅಂದರೆ ಅವಶ್ಯವಾಗಿ ನಾವು ಕಲಿತೀವಿ ಅಗೇನ್ ಬೈ ಆಬ್ಸರ್ವೇಷನ್ ಓಕೆ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಬ್ಸರ್ವೇಷನಿಂದ ಮಾಡಿದಾಗ ಯು ವಿಲ್ ಹ್ಯಾವ್ ಅ ಬೆಟರ್ ಅಪ್ರಿಷಿ ರೈಟಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್ ಸೊ ಇವೆಲ್ಲ ಸೇರಿ ಸೊ ಪರಿಸರ ಸಂರಕ್ಷಣೆಗಾಗಿ ನಾವು ಪರಿಸರ ಪೂರ್ವಕ ಕ್ರಮಗಳನ್ನು ಅಳವಡಿಸಬೇಕು ಈವನ್ ಪೂರ್ವಕ ವರ್ಡ್ ಗೊತ್ತಾಗಿಲ್ಲ ಪರಿಸರ ಬೆಂಬಲಾತ್ಮಕ ಅಂತಲೂ ಬರಿಬೋದು ಓಕೆ ಸೊ ಪರಿಸರ ಸಂರಕ್ಷಣೆಗಾಗಿ ನಾವು ಪರಿಸರ ಬೆಂಬಲಾತ್ಮಕ ಅಥವಾ ಬೆಂಬಲ ಕೊಡುವ ಕ್ರಮಗಳನ್ನು ಅಳವಡಿಸಬೇಕು ಅನುಸರಿಸಬೇಕು ಓಕೆ ಏನೇನು ಹೇಳ್ತಾ ಇದ್ದೀನಿ ಎಲ್ಲ ಆಮೇಲೆ ನೋಟ್ ಮಾಡ್ಕೊಳ್ಳಿ ಇದನ್ನು ಅನ್ವಯ ಮಾಡ್ಕೊಳ್ಳಿ ಒಂದೇ ಥರ ಇರಬೇಕಂತಿಲ್ಲ ಓಕೆ ಅದಕ್ಕೆ ನಾವು ಒಂದೇ ಥರ ಹೇಳ್ತಾನೂ ಇಲ್ಲ ಒಂದೇ ವಾಕ್ಯವನ್ನು ಯಾವ್ಯಾವ ಥರ ಬರೀಬೋದು ನಿಮಗೆ ಹೇಳ್ತಾ ಇದ್ದೀನಿ ನೀವು ಅದನ್ನೇ ಅವಶ್ಯವಾಗಿ ಅನುಸರಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ಹನ್ನೆರಡನೇ ವಾಕ್ಯ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಮಹಾವಿದ್ಯಾಲಯಗಳು ವಿಶ್ವವಿದ್ಯಾಲಯಗಳು ತರಬೇತಿ ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳು ಓಕೆ ಮತ್ತು ಇಂತಹ ಅನೇಕ ಸಂಸ್ಥೆಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲು ಬದ್ಧವಾಗಿವೆ ಮತ್ತು ಸಿದ್ಧವಾಗಿವೆ ಓಕೆ ಎಸ್ ಸರ್ಕಾರಿ ಶಾಲೆಗಳು ನಂಬರ್ ಒನ್ ಖಾಸಗಿ ಶಾಲೆಗಳು ನಂಬರ್ ಟು ಮಹಾವಿದ್ಯಾಲಯಗಳು ನಂಬರ್ ತ್ರೀ ವಿಶ್ವವಿದ್ಯಾಲಯಗಳು ನಂಬರ್ ಫೋರ್ ತರಬೇತಿ ಸಂಸ್ಥೆಗಳು ನಂಬರ್ ಫೈ ಸರ್ಕಾರೇತರ ಸಂಸ್ಥೆಗಳು ನಂಬರ್ ಸಿಕ್ಸ್ ಓಕೆ ಮೊದಲನೇದು ಐದು ಸರ್ಕಾರೇತರ ಒಂದು ಬೇರೆ ಹಿಡಿದರೆ ಮೊದಲು ಐದು ಪಾಯಿಂಟ್ಸ್ಗಳು ಏನವು ನಾಮಪದಗಳು ಓಕೆ ಶೈಕ್ಷಣಿಕ ಸಂಸ್ಥೆಗಳು ಹೌದಾ ಸೊ ನಾನು ಈಗ ಹೇಳಿದ್ದೆ ಅದರದ್ದೇ ಸ್ವಲ್ಪ ಇನ್ನೊಂದು ರೂಪ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲ ಏನು ಶೈಕ್ಷಣಿಕ ಕೇಂದ್ರಗಳು ಅಂತ ಹೇಳ್ಬೋದು ಅದಾದಮೇಲೆ ಸರ್ಕಾರೇತರ ಸಂಸ್ಥೆಗಳು ಅಂದರೆ ನಾನ್ ಗವರ್ಮೆಂಟ್ ಆರ್ಗನೈಜೇಷನ್ಸ್ ಎನ್ ಜಿ ಯೋಸ್ ಅಂತ ಹೇಳ್ತೀವಿ ಅವು ಬೇರೆ ಇರ್ತವೆ ಹೀಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಇಂಪಾರ್ಟೆಂಟು ಇವು ಬೇಕಾಗುತ್ತೆ ಅವನ್ನ ಪ್ರತಿನಿಧಿಸುವಂಥ ಎರಡೇ ಎರಡು ಪದಗಳ ಒಂದು ವಾಕ್ಯ ಅಂತಂದರೆ ಶೈಕ್ಷಣಿಕ ಕೇಂದ್ರಗಳು ಅವು ಶಿಕ್ಷಣವನ್ನು ಕೊಡುವ ಕೇಂದ್ರಗಳು ಸೊ ಒಂದು ಎರಡು ಮೂರು ನಾಲ್ಕು ಐದು ಬದಲಿ ಶೈಕ್ಷಣಿಕ ಕೇಂದ್ರಗಳು ಸರ್ಕಾರೇತರ ಸಂಸ್ಥೆಗಳು ಓಕೆ ಏನಾಗಿವೆ ಇನ್ನು ಇಂತಹ ಅನೇಕ ಸಂಸ್ಥೆಗಳು ಅನವಶ್ಯಕ ಮತ್ತು ಇಂತಹ ಅನೇಕ ಸಂಸ್ಥೆಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಗುಣಮಟ್ಟದ ಓಕೆ ಅಲ್ಲಿ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಹಿಂಗಾಗಿ ಅದನ್ನು ಬರೆಯೂ ಕಾರಣ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಕಾರಣ ಇಲ್ಲ ಗುಣಮಟ್ಟದ ಬೇಕಂದರೆ ನಿಮಗೆ ಡಾಟರ್ ಲೈನ್ ಹಾಕೊಳ್ಳಿ ಆದರೆ ಶಿಕ್ಷಣವನ್ನು ಅವಶ್ಯವಾಗಿ ಬೇಕು ಒದಗಿಸಲು ಬದ್ಧವಾಗಿ ನೋಡಿ ಸಿದ್ಧವಾಗಿವೆ ಒಳಗೆ ಬದ್ಧವಾಗಿ ಬಂದುಬಿಡುತ್ತೆ ಹೀಗಾಗಿ ಇದು ಅನ್ನೆಸರಿ ಸಿದ್ಧವಾಗಿವೆ ಈಸ್ ನೆಸಸರಿ ಸೊ ಶೈಕ್ಷಣಿಕ ಕೇಂದ್ರಗಳು ಸರ್ಕಾರೇತರ ಸಂಸ್ಥೆಗಳು ಓಕೆ ಒಳ್ಳೆಯ ಶಿಕ್ಷಣ ಅಥವಾ ಶಿಕ್ಷಣವನ್ನು ಒದಗಿಸಲು ಸಿದ್ಧವಾಗಿವೆ ಅದೇ ಬರೆದಾಗ ಶೈಕ್ಷಣಿಕ ಕೇಂದ್ರಗಳು ಸರ್ಕಾರೇತರ ಸಂಸ್ಥೆಗಳು ಶ್ರೇಷ್ಠ ಶಿಕ್ಷಣವನ್ನು ಒದಗಿಸಲು ಸಿದ್ಧವಾಗಿವೆ ಎಸ್ ಗುಣಮಟ್ಟದ ನಾನು ಡಾಟೆಡ್ ಹಾಕಿದ್ದೆ ಈಗ ಬೇಕಾಗಿದೆ ಅನಿಸುತ್ತೆ ಹೀಗಾಗಿ ಗುಣಮಟ್ಟದ ಬದಲು ನಾವು ಏನು ಬರೀಬಹುದು ಸ್ನೇಹಿತರೆ ಶ್ರೇಷ್ಠ ಓಕೆ ಸೊ ಉತ್ಕೃಷ್ಟ ಗುಣಮಟ್ಟದ ಶ್ರೇಷ್ಠ ಗುಣಮಟ್ಟದ ಸಮಾನಾರ್ಥಕ ಪದ ಬಳಕೆ ಮಾಡಬಹುದು ಸೊ ಈ ರೀತಿ ಬರೆದಾಗ ಐ ರಿಪೀಟ್ ಶೈಕ್ಷಣಿಕ ಸಂಸ್ಥೆಗಳು ಇಲ್ಲೇ ಕಾಮ ಹಾಕಿ ಸರ್ಕಾರೇತರ ಸಂಸ್ಥೆಗಳು ಶ್ರೇಷ್ಠ ಶಿಕ್ಷಣವನ್ನು ಒದಗಿಸಲು ಸಿದ್ಧವಾಗಿವೆ ಫುಲ್ ಸ್ಟಾಪು ಇಲ್ಲೇ ಹಾಕುವಂಥದ್ದು ಓಕೆ ಸೊ ಅಸಿದ್ಧವಾಗಿ ಒಳಗೆ ಬದ್ಧತೆ ಬರೋದರಿಂದ ಎರಡೂ ಬರೆಯುವ ಅವಶ್ಯಕತೆ ಇಲ್ಲ ಸೊ ಇದರಲ್ಲಿ ಈ ಐದು ಪಾಯಿಂಟ್ಸ್ಗಳ ಬದಲು ಶೈಕ್ಷಣಿಕ ಕೇಂದ್ರಗಳು ಅಂತ ಪದ ಬಳಕೆ ಮಾಡಿದರೆ ಐದು ಪದಗಳನ್ನು ನೀವು ಕಡಿಮೆ ಮಾಡ್ದಂಗೆ ಆಗುತ್ತೆ ಸೊ ಶೈಕ್ಷಣಿಕ ಕೇಂದ್ರಗಳು ಸರ್ಕಾರೇತರ ಸಂಸ್ಥೆಗಳು ಶ್ರೇಷ್ಠ ಗುಣ ಶಿಕ್ಷಣವನ್ನು ಅಥವಾ ಗುಣಮಟ್ಟದ ಶಿಕ್ಷಣವನ್ನು ಉತ್ಕೃಷ್ಟ ಮಟ್ಟದ ಶಿಕ್ಷಣವನ್ನು ಒದಗಿಸಲು ಸಿದ್ಧವಾಗಿವೆ ರೈಟ್ ಸೊ ಎಷ್ಟು ನಂಬರ್ ಆಫ್ ವರ್ಡ್ಸ್ ಬೇಕಾಗಿದೆ ಅಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಸರಿದೂಸಬೇಕು ನೆಕ್ಸ್ಟ್ ಹದಿಮೂರನೇ ವಾಕ್ಯ ಸ್ನೇಹಿತರೆ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಯಾವುದೇ ದೇಶದ ಜನರ ಜೀವನ ಮಟ್ಟ ಸುಧಾರಣೆ ಸುರಕ್ಷತೆ ಮತ್ತು ಭದ್ರತೆ ಉತ್ತಮಪಡಿಸುವಲ್ಲಿ ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುತ್ತವೆ ಜೊತೆಗೆ ಅಗತ್ಯ ಸಾಧನಗಳಾಗಿ ಹೊರಹೊಮ್ಮಿವೆ ಯಾವ ಏನು ಮಾಡಿವೆ ಓಕೆ ಸೊ ಅದನ್ನು ಮೇನಾಗಿ ಇಲ್ಲಿ ಬರೆದು ಬಿಟ್ಟರೆ ಸಾಕು ಯಾವ್ಯಾವು ಇಂದು ಅನ್ನೆಸೆಸರಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಯಾಕಂದರೆ ಇದ್ರ ಬಗ್ಗೆ ಹೇಳಿದ್ದಾರೆ ಯಾವುದೇ ಅಣ್ಣಸೆಸರಿ ದೇಶದ ಬೇಕಾಗತ್ತೆ ಇನ್ನು ಜೀವನ ಮಟ್ಟ ಸುಧಾರಣೆ ಸುರಕ್ಷತೆ ಮತ್ತು ಭದ್ರತೆ ಉತ್ತಮಪಡಿಸುವಲ್ಲಿ ದೇಶವನ್ನು ನೋಡಿ ಇದೆಲ್ಲ ಆದರೆ ದೇಶ ಅಭಿವೃದ್ಧಿ ಆಗೇ ಆಗುತ್ತೆ ಹೀಗಾಗಿ ಇಲ್ಲಿ ದೇಶದ ಅಭಿವೃದ್ಧಿ ದಳಗಳೇ ಇವೆಲ್ಲ ಬರುವುದರಿಂದ ಇವೆಲ್ಲ ಇಲ್ಲಿ ಅನವಶ್ಯಕ ದೇ ಆರ್ ರಿಪೀಟೆಡ್ ಇನ್ ಡೈರೆಕ್ಟ್ಲಿ ದೇಶ ಅಭಿವೃದ್ಧಿ ಆದರೆ ಇವೆಲ್ಲ ಆದಂಗೆ ಇದಾದರೇ ದೇಶ ಅಭಿವೃದ್ಧಿ ಆಗುತ್ತೆ ಸೊ ಅಭಿವೃದ್ಧಿಪಡಿಸುವಲ್ಲಿ ಅವಶ್ಯಕ ಈ ಹೀಗಾಗಿ ಹಿಂದಿನ ಪದಗಳು ಅನವಶ್ಯಕ ಒಂದು ಪ್ರಮುಖ ಪಾತ್ರ ವಹಿಸುತ್ತವೆ ಜೊತೆಗೆ ಮತ್ತು ಏನು ಮಾಡುತ್ತೆ ಹೀಗಾಗಿ ಅಗತ್ಯ ಸಾಧನಗಳಾಗಿ ಹೊರಹೊಮ್ಮುವೆ ಬದಲು ಅಗತ್ಯ ಸಾಧನಗಳಾಗಿವೆ ಅಂತಲೂ ಬರೀಬೋದು ಓಕೆ ಸೊ ಇಂಪಾರ್ಟೆಂಟ್ ವರ್ಡ್ಸ್ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ದೇಶದ ಅಭಿವೃದ್ಧಿಪಡಿಸುವಿಕೆಯಲ್ಲಿ ಅಗತ್ಯ ಸಾಧನಗಳಾಗಿವೆ ಓಕೆ ಸೊ ಸುತ್ತಮುತ್ತ ಇರುವ ಅಲಂಕಾರಿಕ ಮತ್ತು ಪದೇ ಪದೇ ಬಂದ ಅದೇ ಅರ್ಥವನ್ನು ಪ್ರತಿನಿಧಿಸುವ ಪದೇ ಪದೇ ಬಂದ ಪದಗಳನ್ನ ತೆಗಿಬೋದು ಓಕೆ ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಒಟ್ಟಾರೆಯಾಗಿ ಓಕೆ ಇದು ಒಂದು ವರ್ಡ್ ಯೂಸ್ ಮಾಡಿಬಿಟ್ರೆ ಯಾವುದಾದ್ರೂ ಒಂದು ಪದ ನಾವು ಬಿಟ್ಟಿದರೆ ಅದೆಲ್ಲ ಕವರ್ ಆಗುತ್ತೆ ಒಟ್ಟಾರೆಯಾಗಿ ಟೋಟಲಿ ಒಟ್ಟಿ ಓಕೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಂದು ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿಗೆ ಅಗತ್ಯ ಸಾಧನಗಳಾಗಿವೆ ನೋಡಿ ಇಷ್ಟು ದೊಡ್ಡ ವಾಕ್ಯವನ್ನು ಎಂಟೇ ಎಂಟು ಪದಗಳ ಒಂದು ಸುಂದರ ವಾಕ್ಯದಿಂದ ಪ್ರತಿನಿಧಿಸುವಂಥದ್ದು ಓಕೆ ವಿಜ್ಞಾನ ಮತ್ತು ಆ ಒಂದು ವಾಕ್ಯದ ಉದ್ದೇಶ ಏನಪ್ಪ ಇವತ್ತಿನ ದೇಶದ ಅಭಿವೃದ್ಧಿಗೆ ಫಾರ್ ದ ಡೆವಲಪ್ಮೆಂಟ್ ಆಫ್ ಟುಡೇಸ್ ಮೀನ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಟುಡೇ ಓಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇ ಆರ್ ಮೆನಿ ದೇ ಆರ್ ಪ್ಲೇಯಿಂಗ್ ಎ ಇಂಪಾರ್ಟೆಂಟ್ ರೋಲ್ ಅದನ್ನೇ ಹೇಳ್ತಾ ಇದ್ದಾವೆ ಓಕೆ ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ತಂತ್ರಜ್ಞಾನಗಳಿಂದ ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿಗೆ ಅಗತ್ಯ ಸಾಧನಗಳಾಗಿವೆ ಅಥವಾ ಅವರು ಏನು ಹೇಳಿದರೆ ಹೊರಹೊಮ್ಮಿವೆ ಹೊರಹೊಮ್ಮಂದರೆ ಎಮರ್ಜ್ ಈ ಮೂಲಕ ನೀವು ಒಂದು ವಕ್ಯಾಬ್ರಿಯ ಬೆಳೆಸ್ಕೋಬೋದು ಆದರೆ ಇಲ್ಲಿ ಸಾಧನಗಳಾಗಿ ಹೊರಹೊಮ್ಮುವ ಬದಲು ಯು ಕ್ಯಾನ್ ರೈಟ್ ಹೊರ ಸಾಧನಗಳಾಗಿವೆ ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಂದ ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿಗೆ ಅಗತ್ಯ ಸಾಧನಗಳಾಗಿವೆ ರೈಟ್ ಇನ್ನು ಮುಂದಿನ ವಾಕ್ಯ ರಾಜ್ಯದಲ್ಲಿ ಒಂದೇ ಸಮನೆ ಸುರಿಯುತ್ತಿರುವ ಮಳೆಯು ಜನಜೀವನದ ಜೊತೆಗೆ ಹೈನೋದ್ಯಮಕ್ಕೂ ಪೆಟ್ಟುಕೊಟ್ಟಿದೆ ಮಳೆ ಅಬ್ಬರದಿಂದ ಹೈನುಗಾರರು ಹೈರಾಣಾಗಿದ್ದಾರೆ ಅತಿವೃಷ್ಟಿಯಿಂದ ಹಾಲಿನ ಇಳುವರಿ ಕುಸಿದಿದ್ದು ಒಕ್ಕೂಟಗಳಲ್ಲಿ ಹಾಲು ಸಂಗ್ರಹಣೆ ಪ್ರಮಾಣ ಗಣನೀಯವಾಗಿ ಇಳಿದಿದೆ ಓಕೆ ಇದು ಮೊನ್ನೆ ಮೊನ್ನೆ ನನ್ನ ಪ್ರಕಾರ ಒಂದು ವರ್ತಮಾನ ಪತ್ರಿಕೆಯಲ್ಲಿ ಬಂದಿರುವಂತಹ ಸುದ್ದಿ ಏನಾಗಿದೆ ಸೊ ಕಳೆದ ಕೆಲ ದಿನಗಳಿಂದ ಸತತವಾಗಿ ಮಳೆ ಇತ್ತು ಹೀಗಾಗಿ ಮಳೆಯಿಂದ ಓಕೆ ಯಾವ ಯಾವ ಕ್ಷೇತ್ರಕ್ಕೆ ಯಾರು ಯಾರು ಪೆಟ್ಟು ತಿಂದಿದ್ದಾರೆ ಅಥವಾ ಹೈರಾಣಾಗಿದ್ದಾರೆ ಅಥವಾ ಅದರಿಂದ ತೊಂದರೆಯನ್ನು ಅನುಭವಿಸಿದ್ದಾರೆ ಅದನ್ನು ಹೇಳಿಬಿಟ್ರೆ ಆಯಿತು ಓಕೆ ಸೊ ಹಾಂ ರಾಜ್ಯದಲ್ಲಿ ಬೇಕಾಗುತ್ತೆ ಓಕೆ ಒಂದೇ ಸಮನೆ ಸುರಿಯುತ್ತಿರುವ ಗೊತ್ತಾ ಇಲ್ಲಿ ಅನವಶ್ಯಕ ಯಾಕಂದರೆ ಸತ್ ಅದರ ಬದಲಿ ವಿ ಕ್ಯಾನ್ ರೈಟ್ ದ ವರ್ಡ್ ಸತತ ಓಕೆ ಒಂದೇ ಒಂದು ಪದ ಬರಿಬಹುದು ರಾಜ್ಯದಲ್ಲಿನ ಸತತ ಮಳೆಯಿಂದ ಏನೇನಾಗಿದೆ ಮಳೆಯಿಂದಾಗಿ ಜನಜೀವನ ಜೊತೆಗೆ ಹೈನೋದ್ಯಮ ಹೈನೋದ್ಯಮ ಮತ್ತು ಜನಜೀವನ ಎರಡು ಕ್ಷೇತ್ರಗಳು ಓಕೆ ಜನರು ಹೈರಾಣಾಗಿದ್ದಾರೆ ಹೈನೋದ್ಯಮ ಕ್ಷೇತ್ರ ಅದಕ್ಕೆ ಪೆಟ್ಟು ಬಿದ್ದಿದೆ ಅಥವಾ ಅದು ತೊಂದರೆ ಅನುಭವಿಸಿದೆ ಅಂತ ಹೇಳಬೇಕು ಬಾಕಿ ಇವೆಲ್ಲ ನೋಡಿ ಪೆಟ್ಟು ಕೊಟ್ಟಿದೆ ಮಳೆ ಅಬ್ಬರದಿಂದ ಹೈನುಗಾರು ಹೈರಾಣಾಗಿದ್ದಾರೆ ಅತಿವೃಷ್ಟಿಯಿಂದ ಹಾಲಿನ ಇಳುವರಿ ಕುಸಿದು ಹೈನೋದ್ಯಮಕ್ಕೆ ಪೆಟ್ಟಾಗಿದೆ ಎಂದರೆ ಹಾಲಿನ ಇಳುವರಿ ಕಡಿಮೆಯಾಗಿದೆ ಅಂತ ಅರ್ಥ ಮತ್ತೆ ಅದನ್ನು ಬರೆಯುವ ಕಾರಣ ಇಲ್ಲ ಕುಸಿದಿದ್ದು ಒಕ್ಕೂಟಗಳಲ್ಲಿ ಹಾಲು ಸಂಗ್ರಹಣೆ ಪ್ರಮಾಣ ಗಣೀಯವಾಗಿ ಇಳಿದಿದೆ ಇದು ಆಗಿರೋದ್ರಿಂದ ಏನಾಗಿರೋದ್ರಿಂದ ಅತಿವೃಷ್ಟಿಯಿಂದ ಅತಿವೃಷ್ಟಿಯಿಂದ ಏನು ಸತತ ಮಳೆ ಇಲ್ಲಿ ಬರೀದೀವಿ ಹೀಗಾಗಿ ಅತಿವೃಷ್ಟಿ ಕಾರಣ ಇಲ್ಲ ಹೈನೋದ್ಯಮಕ್ಕೆ ತೊಂದರೆ ಆಗಿದೆ ಅಂದರೆ ಏನು ಓಕೆ ಇಳುವರಿನೂ ಕಡಿಮೆ ಆಗುತ್ತೆ ಓಕೆ ಅಲ್ಲಿ ಹಾಲು ಸಂಗ್ರಹಣೆ ಓಕೆ ಕಲೆಕ್ಷನ್ ಸಹಿತ ಅಲ್ಲಿ ಇಳಿದೆ ಅಂತ ಅರ್ಥ ಇಲ್ಲಿ ಹೈನೋದ್ಯಮಕ್ಕೆ ಯಾವಾಗ ಪೆಟ್ಟು ತೊಂದರೆ ಆಗಿದೆ ಅಂತ ಹೇಳಿದಾಗ ಮತ್ತೆ ಇದು ಬರೆಯುವ ಅವಶ್ಯಕತೆ ಇಲ್ಲ ಇದೇ ಅಲ್ಲಿ ರಿಪೀಟ್ ಆಗಿದೆ ಹೀಗಾಗಿ ಟೋಟಲ್ ಏನು ಜನನೂ ಅಸ್ತವ್ಯಸ್ತಗೊಂಡಿದ್ದಾರೆ ಹೈನೋದ್ಯಮಕ್ಕೂ ತೊಂದರೆ ಆಗಿದೆ ಅದನ್ನು ಹೇಳಿಬಿಟ್ರೆ ಆಯಿತು ಓಕೆ ಸೊ ಅವ್ರ ಹೈನೋದ್ಯಮ ಇನ್ ಡೀಟೇಲ್ ಏನೇನಾಗಿದೆ ಹೇಳಿದ್ದಾರೆ ಅದನ್ನು ಕಾರಣ ಇಲ್ಲ ಓಕೆ ಸೊ ಈ ರೀತಿ ಬರೆದಾಗ ಏನಾಗುತ್ತೆ ಇಂಪಾರ್ಟೆಂಟ್ ವರ್ಡ್ಸ್ ರಾಜ್ಯದಲ್ಲಿ ಸತತ ಮಳೆಯಿಂದ ಏನಾಗಿದೆ ಜನಜೀವನೂ ಅಸ್ತವ್ಯಸ್ತಗೊಂಡಿದೆ ಹೈನೋದ್ಯಮಕ್ಕೂ ಪೆಟ್ಟು ಬಿದ್ದಿದೆ ಜನಜೀವನ ಅಸ್ತವ್ಯಸ್ತ ಅಂದರೆ ಜನರು ಹೈರಾಣಾಗಿದ್ದಾರೆ ಓಕೆ ಸೊ ಇದನ್ನೇ ಹೇಳುವಂಥದ್ದು ಹೆಂಗೆ ಹೇಳ್ತೀರಿ ರಾಜ್ಯದಲ್ಲಿನ ಸತತ ಮಳೆಯಿಂದಾಗಿ ಜನಜೀವನದ ಜೊತೆಗೆ ಓಕೆ ಜನಜೀವನ ಜೊತೆಗೆ ಮತ್ತೂ ಉದ್ಯಮ ಹೈನೋದ್ಯಮವು ಅಸ್ತವ್ಯಸ್ತಗೊಂಡು ಹೈರಾಣಾಗಿದೆ ನೋಡಿ ಎಲ್ಲ ಪದಗಳು ಕವರ್ ಆಗ್ತವೆ ಅಸ್ತವ್ಯಸ್ತಗೊಂಡು ಹೈರಾಣ ಅಂದರೆ ಟಯರ್ಡ್ನೆಸ್ಸು ಆಗುತ್ತೆ ಅಸ್ತವ್ಯಸ್ತ ತೊಂದರೆನೂ ಆಗಿದೆ ಸೊ ಇಡೀ ಮಳೆಯಿಂದ ಏನಾಯಿತು ಜನರು ಅಸ್ತವ್ಯಸ್ತಗೊಂಡರು ಹೈನೋದ್ಯಮನು ಓಕೆ ತೊಂದರೆಗೀಡಾಯಿತು ಅವರು ಡೀಟೇಲ್ ಆಗಿ ಹೈನೋದ್ಯಮ ಏನಾಗಿದೆ ಕೊಟ್ಟಿದ್ದಾರೆ ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ ಒಟ್ಟಾರೆ ಹೈನೋದ್ಯಮಕ್ಕೆ ಪೆಟ್ಟು ಬಿದ್ದಿದೆ ಅಂತ ಹೇಳಿದರೆ ಸಾಕು ಸೊ ವಾಟ್ ಈಸ್ ಅ ಫೈನಲ್ ಅಪ್ರಿಷಿಯೇಟಿಂಗ್ ರಾಜ್ಯದಲ್ಲಿ ಒಂದೇ ಸಮನೆ ಸುರಿಯುತ್ತಿರುವ ಮಳೆಯು ಅದರ ಬದಲಿ ಸತತ ಮಳೆಯಿಂದ ಜನಜೀವನದ ಜೊತೆಗೆ ಹೈನೋದ್ಯಮಕ್ಕೂ ಅವರು ಕೊಟ್ಟಿರೋದು ಪೆಟ್ಟು ಕೊಟ್ಟಿದೆ ಮಳೆ ಅಬ್ಬರದಿಂದಾಗಿ ಹೈನುಗಾರರು ಹೈರಾಣಾಗಿದ್ದಾರೆ ಅತಿವೃಷ್ಟಿಯಿಂದ ಹಾಲಿನ ಇಳುವರಿ ಕುಸಿದ್ದು ಒಕ್ಕೂಟಗಳಲ್ಲಿ ಹಾಲು ಸಂಗ್ರಹಣೆ ಪ್ರಮಾಣ ಗಣೀಯವಾಗಿ ಇಳಿದಿದೆ ಸೊ ಬೇಡವಾದ ಪದಗಳನ್ನು ಬ್ರ್ಯಾಕೆಟಲ್ಲಿ ಹಾಕಿದೆ ಇಟ್ ಈಸ್ ರಿಪೀಟೆಡ್ ಓಕೆ ಟೋಟಲಿ ಹೇಳಬೇಕಂದ್ರೆ ರಾಜ್ಯದಲ್ಲಿನ ಸತತ ಮಳೆಯಿಂದಾಗಿ ಜನಜೀವನದ ಜೊತೆಗೆ ಹೈನೋದ್ಯಮವು ಅಸ್ತವ್ಯಸ್ತಗೊಂಡು ಹೈರಾಣಾಗಿದೆ ಅಥವಾ ತೊಂದರೆಗೀಡಾಗಿದೆ ಈ ರೀತಿ ಯಾವುದೇ ಅದಕ್ಕೆ ಸಮಾನಾರ್ಥಕ ಪದವನ್ನು ಅವಶ್ಯವಾಗಿ ಬರಿಬೋದು ಓಕೆ ದಿಸ್ ಇಸ್ ದ ಪ್ರಿಚಿ ರೈಟಿಂಗ್ ಆಫ್ ದಿಸ್ ಇನ್ನು ಮುಂದಿನ ವಾಕ್ಯ ವಿಶ್ವದ ಮೂರನೇ ದೊಡ್ಡ ಶ್ರೀಮಂತ ಎನ್ನುವ ಹೆಗ್ಗಳಿಕೆಗೆ ಭಾರತದ ಉದ್ಯಮ ಗೌತಮ್ ಉದ್ಯಮಿ ಓಕೆ ಗೌತಮ್ ಅದಾನಿ ಪಾತ್ರರಾಗಿದ್ದಾರೆ ವಿಶ್ವದ ಕುಬೇರರನ್ನು ಗುರುತಿಸುವ ಬ್ಲೂ ಬರ್ಗ್ ಬಿಲಿಯನೇರ್ಸ್ ಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನು ಏಷಾದ ವ್ಯಕ್ತಿಯೊಬ್ಬರು ಪಡೆದಿರುವುದು ಇದೇ ಮೊದಲು ಮುಂದೆ ಕೆಲ ಮೇಲೆ ಇದನ್ನು ಎರಡನೇ ಸ್ಥಾನ ಅಂತೂ ಕೊಟ್ಟಿದ್ದರು ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು ಓಕೆ ಅಂದರೆ ದಿನದಿಂದ ದಿನಕ್ಕೆ ಈ ರ್ಯಾಂಕಿಂಗು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹೀಗಾಗಿ ಇದು ಜಿ ಕೆ ರಿಲೇಟೆಡ್ ಒಂದು ಕ್ವಶನ್ ಆಗ್ಬೋದು ಮೈ ಡಿಯರ್ ಫ್ರೆಂಡ್ಸ್ ಸೊ ಇಲ್ಲಿ ಏನಂತ ಹೇಳಿದ್ದಾರೆ ವಿಶ್ವದ ಮೂರನೇ ದೊಡ್ಡ ಶ್ರೀಮಂತ ನಮ್ಮ ಭಾರತೀಯರಿದ್ದಾರೆ ಅವ್ರ ಹೆಸರು ಹೇಳಿಬಿಟ್ರೆ ಮುಗೀತು ಓಕೆ ಇನ್ನು ಯಾವ ಒಂದು ಸಂಸ್ಥೆ ಅದನ್ನು ಗುರುತಿಸಿದೆ ಅದು ಇಂಪಾರ್ಟೆಂಟೇ ಆದರೆ ಇಲ್ಲಿ ಓಕೆ ಅನವಶ್ಯಕ ಸೊ ಹೂ ಈಸ್ ದರ್ಡ್ ರಿಚೆಸ್ಟ್ ಪರ್ಸನ್ ಈಸ್ ಫ್ರಾಮ್ ಇಂಡಿಯಾ ಅದನ್ನು ಹೇಳಿಬಿಟ್ರೆ ಆಯಿತು ಓಕೆ ವೆರಿ ಸಿಂಪಲ್ ಸೊ ಹೀಗಾಗಿ ದೊಡ್ಡ ಶ್ರೀಮಂತ ಭಾರತದ ಉದ್ಯಮಿ ಆದಾ ಗೌತಮ್ ಆದಾನಿ ಅದರಲ್ಲಿ ಒಬ್ಬರೇ ಒಬ್ಬರೇ ಆದಾನಿ ಅಂತ ಭಾಳ ಫೇಮಸ್ ಆಗಿದ್ದರು ಹೀಗಾಗಿ ಆದಾನಿ ಹೇಳಿದ್ರೆ ಸಾಕು ವಿಶ್ವದ ಮೂರನೇ ಓಕೆ ಇವು ಇಂಪಾರ್ಟೆಂಟ್ ವರ್ಡ್ಸ್ಗಳು ಈ ಎಲ್ಲ ವರ್ಡ್ಸ್ಗಳನ್ನ ಸೇರಿ ವಾಕ್ಯವನ್ನು ಹೆಂಗೆ ಮಾಡ್ಬೋದು ಭಾರತದ ಉದ್ಯಮಿ ಅದಾನಿಯವರು ವಿಶ್ವದ ಮೂರನೇ ದೊಡ್ಡ ಕುಬೇರರಾಗಿ ಶ್ರೀಮಂತ ಅಂತ ಹೇಳಿಕೆ ಇನ್ನೊಂದು ಸಮಾನಾರ್ಥಕ ಪದ ಕುಬೇರರಾಗಿ ಹೊರಹೊಮ್ಮಿದ್ದಾರೆ ಅಥವಾ ಈ ರೀತಿ ಬರೆದಾಗ ಐ ರಿಪೀಟ್ ಭಾರತದ ಉದ್ಯಮಿ ಅದಾಣಿಯವರು ವಿಶ್ವದ ಮೂರನೇ ದೊಡ್ಡ ಕುಬೇರರಾಗಿ ಹೊರಹೊಮ್ಮಿದ್ದಾರೆ ಪರ್ಫೆಕ್ಟ್ಲಿ ರೈಟ್ ಹಿಂಗೆ ಬರೆದು ಎಲ್ಲ ಇಡೀ ಪ್ಯಾರಾಗ್ರಾಫನ್ನು ಮಾಡಿದಾಗ ಓಕೆ ಒಂದು ವರ್ಡ್ ಜಾಸ್ತಿ ಆಗಿದೆ ನೂರ ಒಂದಾಗಿದೆ ಅದು ನಿಮಗೆ ನೂರು ಬೇಕಾಗಿದೆ ಈ ರೀತಿ ಬರೆದಾಗ ಅವಾಗ ಏನು ಮಾಡಬಹುದು ಈ ಹೊರಹೊಮ್ಮಿದ್ದಾರೆ ತಗದು ತೆಗೆದು ಅಂತ ಹೇಳಿ ಬರಬಹುದು ಓಕೆ ಅರ್ಥ ಆಯಿತು ಸ್ನೇಹಿತರೆ ಹೀಗಾಗಿ ನಾವು ಬರೀ ಒಂದಕ್ಕೊಂದು ಉತ್ತರ ಮಾತ್ರ ಹೇಳ್ತಾ ಇಲ್ಲ ಓಕೆ ಈ ರೀತಿ ವಾಕ್ಯಗಳು ಬಂದಾಗ ಹೆಂಗೆ ನಾವು ಕೃಷಿ ಮಾಡ್ಬೋದು ಹೇಳ್ತಾ ಇದ್ದೀನಿ ಸೊ ಸೊ ಇಷ್ಟೆಲ್ಲ ಇಲ್ಲಿ ಯಾವ ಸಂಸ್ಥೆ ಅದನ್ನು ಮಾಡಿತು ಹೆಗ್ಗಳಿಕೆ ಆ ಎಲ್ಲ ವಿವರಣಾತ್ಮಕ ಪದಗಳನ್ನು ತೆಗೆದು ಹೂ ಈಸ್ ದ ಥರ್ಡ್ ರಿಚೆಸ್ಟ್ ಪರ್ಸನ್ ಆ್ಯಂಡ್ ಹೀಸ್ ಫ್ರಾಮ್ ಇಂಡಿಯಾ ಅದನ್ನು ಹೇಳಬೇಕು ಅದು ನಮ್ಮ ಹೆಗ್ಗಳಿಕೆ ನಮ್ಮ ಅಭಿಮಾನ ಓಕೆ ಹೀಗಾಗಿ ಭಾರತದ ಉದ್ಯಮಿ ಅದಾನಿಯವರು ವಿಶ್ವದ ಮೂರನೇ ದೊಡ್ಡ ಕುಬೇರರಾಗಿ ಓಕೆ ಕುಬೇರಾಗಿ ಹೊರಹೊಮ್ಮಿದ್ದಾರೆ ಬರೀಬೋದು ಓಕೆ ಯಾವುದಕ್ಕೂ ಎಕ್ಸಾಮ್ ಹೋಗುವ ವೇಳೆಗೆ ಇನ್ನೊಮ್ಮೆ ಈ ಮೂರನೇ ರ್ಯಾಂಕಿಂಗು ಎರಡನೇ ರ್ಯಾಂಕಿಂಗು ಇನ್ನೊಮ್ಮೆ ಖಚಿತಪಡಿಸ್ಕೊಳ್ಳಿ ಯಾಕೆಂದರೆ ಒಂದು ವಾರದ ಅಂತರದಲ್ಲಿ ಎರಡನೇ ರ್ಯಾಂಕು ಮೂರನೇ ರ್ಯಾಂಕು ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಈ ರೀತಿ ನಾ ಪೇಪರ್ ಓದಿದ ದಿನದಂದು ಏನಿತ್ತು ಆ ಒಂದು ನ್ಯೂಸ್ ಪೇಪರ್ ಆಧಾರಿತವಾಗಿ ಈ ಒಂದು ಕೃಷಿ ಮಾಡಿದ್ದೀನಿ ಯಾವುದಕ್ಕೂ ಇದು ಕೃಷಿ ರೈಟಿಂಗ್ ಇರೋದ್ರಿಂದ ಓಕೆ ಸೊ ಹೇಗೆ ಕಡಿಮೆ ಮಾಡ್ಬೋದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಓಕೆ ಸೊ ಇವತ್ತು ಶ್ಷೇತ್ರ ಎಂಟರಿಂದ ಹದಿನೈದು ವಾಕ್ಯಗಳನ್ನ ಮಾಡಿದ್ದೀವಿ ಓಕೆ ಇನ್ನೂ ಹತ್ತು ವಾಕ್ಯಗಳನ್ನು ಮಾಡೋದಿದೆ ಅದನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ಈ ರೀತಿ ಬೇರೆ ಬೇರೆ ನೋಡಿ ನೀವು ಗಮನಿಸಿರ್ಬೋದು ಪ್ರತಿಯೊಂದು ವಾಕ್ಯ ಬೇರೆ ಬೇರೆ ಕ್ಷೇತ್ರದ್ದು ಯಾಕೆ ಈ ರೀತಿ ವಾಕ್ಯ ಮಾಡ್ಕೋಬೇಕು ಬೇರೆ ಬೇರೆ ಪದ ಸಂಪತ್ತು ನಾವು ಕಲಿಬೇಕು ಈ ರೀತಿ ಒಂದು ಸಾಹಿತ್ಯ ಒಂದು ಜಿ ಕೆ ಒಂದು ಕರೆಂಟ್ ಅಫೇರ್ಸ್ ಒಂದು ವಿಜ್ಞಾನ ಒಂದು ಫ ಭೌತಶಾಸ್ತ್ರ ರಸಾಯನಶಾಸ್ತ್ರ ಇತಿಹಾಸ ಎಕಾನಮಿ ಆರ್ಥಿಕತೆ ಎಲ್ಲ ಕ್ಷೇತ್ರಗಳಿಂದ ಓಕೆ ಮೊದಲು ಇಂಥ ಒಂದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಪದಗಳಿರುವ ವಾಕ್ಯವನ್ನು ತಗೊಳ್ಳಿ ಓಕೆ ಸೊ ಮಲ್ಟಿ ಬೆನಿಫಿಟ್ ಮಾಡುವ ಅಂದರೆ ಒಂದೇ ಕೆಲಸ ಆದರೆ ಐದಾರು ಲಾಭಗಳಾಗಬೇಕು ಈ ರೀತಿ ನಾವು ಜಿ ಕೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಿಷಿ ರೈಟಿಂಗ್ ಮಾಡಿದಾಗ ನೋಡಿ ಜಿ ಕೆ ಕರೆಂಟ್ ಕವರ್ ಆಗುತ್ತೆ ಕರೆಂಟ್ ಅಫೇರ್ಸ್ ಪ್ರಿಷಿ ರೈಟಿಂಗ್ ಟ್ರಾನ್ಸ್ಲೇಷನ್ ವೊಕ್ಯಾಬ್ದರಿ ಇಂಗ್ಲೀಷ್ ಕಂಡ ಕರೆಂಟ್ ಇಂಗ್ಲೀಷ್ ಶಾರ್ಟ್ ಫಾರ್ಮ್ ಫುಲ್ ಫಾರ್ಮ್ ಅದು ವಿಜ್ಞಾನ ತಂತ್ರಜ್ಞಾನ ಬಿದ್ದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓಕೆ ಸ್ಕೀಮ್ಗಳು ಇದ್ದರೆ ಸ್ಟೇಟ್ಸ್ ಇಂಪಾರ್ಟೆನ್ಸ್ ಈ ರೀತಿ ಮಲ್ಟಿ ಬೆನಿಫಿಟ್ ಕೊಡುವಂಥ ಅಭ್ಯಾಸವನ್ನು ಮಾಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ ಓಕೆ ವೇಳಾಪಟ್ಟಿಯನ್ನು ಹೊಂದಿ ಬಹಳ ಮಹತ್ವದ್ದು ವಿ ಶುಡ್ ಹ್ಯಾವ್ ಟೈಮ್ ಟೇಬಲ್ ಈ ರೀತಿ ಮಾಡ್ತಾ ಮಾಡ್ತಾ ಯು ಕ್ಯಾನ್ ಬಿಕಮ್ ಎಕ್ಸ್ಪೋರ್ಟ್ ಇನ್ ಪ್ರಿಶಿ ರೈಟಿಂಗ್ ಓಕೆ

ಲಾಸ್ಟ್ ಶಿವಖ್ಯರ್ ಅವರು ಹೇಳಿರೋ ಒಂದು ಕೊಟೇಶನ್ ಹೇಳಿದ್ದೆ ಇವತ್ತು ಅವರೇ ಹೇಳಿರೋ ಇನ್ನೊಂದು ಕೊಟೇಷನ್ ಹೇಳ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್ ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಗೆಲ್ಲುವವರು ಅವರು ಅಧಿಕಾರಿ ಆಗಿರ್ಬೋದು ಓಕೆ ಯಾವುದು ಉದ್ದಿಮೆ ಆಗಿರ್ಬೋದು ಡಿಯರ್ ಫ್ರೆಂಡ್ಸ್ ಗೆಲ್ಲುವವರು ಬೇರೆದನ್ನು ಮಾಡೋದಿಲ್ಲ ಮಾಡೋದನ್ನೇ ಬೇರೆ ಥರ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಓಕೆ ಫಸ್ಟ್ ಆಫ್ ಆಲ್ ದೇ ಥಿಂಕ್ ಪಾಸಿಟಿವ್ ಐ ಕ್ಯಾನ್ ಡೂ ಇಟ್ ಆ ಪ್ರಕಾರ ಸಕ್ಸಸ್ ಆಗುವವರೆಗೂ ಪ್ರಯತ್ನವನ್ನು ಮುಂದುವರಿಸಬೇಕು ಮುಂದುವರೆಸೋಣ ಮುಂದುವರಿಸ್ರಿ ನೀವು ಮುಂದುವರೆಸ್ತೀರಾ ಅಂತ ಹಾರಿಸಿ ನಿಮ್ಮನ್ನೆಲ್ಲ ಬೇಗ ಅಧಿಕಾರಿಗಳನ್ನಾಗಿ ನೋಡುವ ಅವಕಾಶ ನಮಗೆ ಓದಕ್ಕೆ ಬರಲಿ ಅಂತ ಹಾರಿಸುತ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ನಮಸ್ತೆ ಆಲ್ ದ ಬೆಸ್ಟ್ ಸಿ ಯು